ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಯಾವ್ಯಾವ ಲಗ್ನದವರಿಗೆ ಮನೆ ಹೇಗಿರುತ್ತಪ್ಪ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ವಿವರಣೆ ಕೊಡ್ತಾ ಇದ್ದೀವಿ. ಒಂದು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ, ಯಾವ ರೀತಿ ಮನೆ ಇರುತ್ತೆ ಅಂತ. ಓಕೆ. ಆನಂತರ ಕರೆ ಮಾಡುವವರಿಗೂ ಕೂಡ ವಿಶೇಷ ರೀತಿ ಕರೆ ಮಾಡಿ ಡೀಟೇಲ್ಸನ್ನು ರೆಡಿ ಮಾಡಿ ಇಟ್ಕೊಂಡು ಕರೆ ಮಾಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ. ನಾನು ಹೇಳಿದ್ದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ, ಆನಂತರ ನಿಮ್ಮ ಪ್ರಶ್ನೆ ಮಾಡಿ ಪರವಾಗಿಲ್ಲ. ಓಕೆ. ನಾನು ಹೇಳಿದ್ದನ್ನು ಸ್ವಲ್ಪ ಸ್ವಲ್ಪ ಕೇಳಿಸ್ಕೊಳ್ಳಿಪ್ಪ, ಕೇಳಿಸ್ಕೊಳ್ಬೇಕು. ಯಾವ ಯಾವುದಾದ್ರೂ ಒಬ್ಬ ಮನುಷ್ಯನಿಗೆ ಒಳ್ಳೆ ಗುಣ ಅಂದರೆ ಕೇಳಿಸ್ಕೊಳ್ಳುವಂಥದ್ದು, ಯಾರು ಏನು ಹೇಳ್ತಾರೆ ಅದನ್ನು ಸಂಪೂರ್ಣ ಕೇಳಿಸ್ಕೊಂಡು ನಂತರ ಮಾತಾಡುವಂಥದ್ದು, ಮಧ್ಯದಲ್ಲಿ ಬಾಯಿ ಹಾಕೋದು ಅದು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ ಅಂತ ಹೇಳಿ. ಕಾನ್ಸಂಟ್ರೇಷನೇ ಹೊರಟೋಗುತ್ತೆ, ಹೇಳಲಿಕ್ಕೇನೆ ಮನಸ್ಸು ಬರಲ್ಲ ಅಂತ ಪರಿಸ್ಥಿತಿ. ರೈಟ್ ತಾನೇ? ಹೇಳಿದ್ದು ಸರಿಯಾ ತಪ್ಪೋ ಮತ್ತೆ ಹೇಳ್ಬೋದು, ನೀವು ಏನು ತೊಂದರೆ ಇಲ್ಲ. ಯಾಕಂದರೆ ಒಂದು ಜಾತಕದಲ್ಲಿ ಒಂದು ಭಾವದ ಬಗ್ಗೆ ಮಾತಾಡಬೇಕಾದ್ರೆ ಅದರಲ್ಲೊಂದು 25-30 ಆಪ್ಷನ್ ಇರ್ತದೆ. ಒಂದೇ ಆಪ್ಷನ್ ಅಂತೂ ಖಂಡಿತ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಪ್ರಿಡಿಕ್ಷನ್ ಮಾಡಬೇಕಾದ್ರೆ. ಓಕೆನಾ? ಬೃಹತ್ ಪರಾಶರ ಹೋರಾಶಾಸ್ತ್ರ ಕಲಿತವ್ರಿಗೆ ಇದು ಗೊತ್ತಿರ್ತದೆ. ಬಾಕಿಯೆಲ್ಲ ನೀವು ಯೂಟ್ಯೂಬ್ ನೋಡಿ ಕಲಿತೀರಾ, ಇನ್ನು ಪುಸ್ತಕ ಇಟ್ಕೊಂಡು ಕಲಿತೀರಾ, ಅಲ್ಲೆಲ್ಲ ನಿಮಗೆ ಗೊತ್ತಾಗೋದು ಸ್ವಲ್ಪ ಕಷ್ಟ ಆಗೋದಿಲ್ಲ ಅಂತೇಳಿ. ಯಾಕಂದರೆ ಯಾವುದೇ ಒಂದು ಭಾವವನ್ನು ಇಟ್ಕೊಂಡಾಗ ಅದರಲ್ಲಿ 10-15 ಪ್ರಿಡಿಕ್ಷನ್ ಮಿನಿಮಮ್ ಆಗಿ ಬರುತ್ತೆ, 25 ಪ್ರಿಡಿಕ್ಷನ್ ಅಂತೂ ಬಂದೇ ಬರುತ್ತದೆ. ಓಕೆನಾ? ರೈಟಾ? ಸೊ ಮಕರ ಲಗ್ನದ ಬಗ್ಗೆ, ಸಾರಿ ತುಲಾಲಗ್ನದ ಬಗ್ಗೆ ಮಾತಾಡಿದ್ದೆ ನಿನ್ನೆ. ಇವತ್ತು ವಿಶೇಷ ರೀತಿಯಲ್ಲಿ ಒಂದು ರೆಮಿಡಿ ಹೇಳಿಕೊಡ್ತೇನೆ. ವಿಶೇಷವಾಗಿ ಕೆಲವರಿಗೆಲ್ಲ ಕಾಲು ಉರಿಯುತ್ತದೆ ತಾನೇ, ಕಾಲು ಉರಿಯುತ್ತದೆ ಅವರಿಗೆ, ಕಾಲು ಉರಿಯೋರಿಗೆ ಏನಪ್ಪ ಮಾಡಬೇಕು, ಒಂದು ಕಲರ್ ಥೆರಪಿ ಸಣ್ಣ ಮಟ್ಟಿಗೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುವಂಥದ್ದು, ಮಿರಾಕಲಾಗಿ ಕೆಲಸ ಮಾಡುವಂಥದ್ದು. ಕಲರ್ ಹಚ್ಚಿದ ಒಂದು 4 ಗಂಟೆ ಒಳಗೇ, ವಿದಿನ್ ಫೋರ್ ಅವರ್ಸ್ ಒಳಗೇ ನಿಮ್ಮ ಒಂದು ಕಾಲಿಗೆ ಸಂಬಂಧಪಟ್ಟಂಥ ವಿಚಾರ, ಉರಿ ಏನುಂಟು ಅದು ಕಡಿಮೆ ಆಗುತ್ತೆ. ಕಾಲಿಗೆ ಸಂಬಂಧ ಉರಿ ಡೆಫಿನೆಟಾಗಿ ಅದು ಕಡಿಮೆ ಆಗುತ್ತೆ. ಸೊ ಅದು ಏನುಂಟು ಅದನ್ನು ಲಾಸ್ಟ್ ಸೆಗ್ಮೆಂಟಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ. ನೋಟ್ ಮಾಡ್ಕೊಳ್ಳಿಕ್ಕೆ ನೋಟ್ಬುಕ್ಕನ್ನು ಇಟ್ಕೊಳ್ಬೋದು, ಪರವಾಗಿಲ್ಲ, ತುಂಬ ಸುಲಭ ಇರ್ತದೆ, ನೆನಪಿಟ್ಕೊಳ್ಳಿ, ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿ, ಪರವಾಗಿಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾರಿಗೆಲ್ಲ ಕಾಲು ತುಂಬ ಉರಿತಾ ಉಂಟು, ಅಲ್ಲೋ ಕೆಲವರಿಗೆ ವೆರಿಕೋಸ್ ಪ್ರಾಬ್ಲಮ್ ಆಗಿ ಕೂಡ ಕಾಲು ಉರಿತದೆ, ಇನ್ನು ಕೆಲವೆಲ್ಲ ಸಮಸ್ಯೆಗಳಿಂದ ಕಾಲು ಉರಿಯುವಂಥದ್ದು, ಕಾಲಿನ ಪಾದದ ಅಡಿ ಉರಿತದೆ. ಸೊ ಅದಕ್ಕೆ ಕೆಲವೆಲ್ಲ ಜಾತಕದ ಪ್ರಕಾರ ಕೆಲವು ಕಾರಣಗಳಿರ್ತವೆ ಯಾಕೆ ಹಾಗೆ. ಸೊ ಅದ್ರ ಬಗ್ಗೆ ಕೂಡ ಮಾತಾಡ್ತೇನೆ, ಅದ್ರ ಜೊತೆಗೆ ಪರಿಹಾರ ಕೂಡ ಹೇಳಿಕೊಡ್ತೇನೆ. ಸೊ ವೆರಿ ಇಂಟ್ರೆಸ್ಟಿಂಗ್, ಅದ್ರ ಜೊತೆಗೆ ಅದನ್ನು ಯಾರಿಗೂ ಬೇಕಾದರೂ ನೀವು ಹೇಳಿಕೊಡ್ಬೋದು. ಅವರಿಗೆ ಆ ಕಾಲು ಉರಿಯುವಂಥದ್ದು ಏನುಂಟು, ವಿದಿನ್ 4 ಅವರ್ಸಲ್ಲೇ ಕಡಿಮೆ ಆಗುತ್ತೆ ಡೆಫಿನೆಟಾಗಿ, ಒಂದು ಕಲರ್ ಪೆನ್ನಿಂದಾಗಿ. ಓಕೆ. ಬೇರೆ ಯಾವುದು ಕೂಡ ಉಪಯೋಗ ಮಾಡೋದು ಅಗತ್ಯ ಇಲ್ಲ. ಓಕೆ. ರೈಟಾ? ಬಂದ್ಬೇಡ. ತುಲಾಲಗ್ನಕ್ಕೆ ಸಂಬಂಧಪಟ್ಟಂತೆ 4ನೇ ಮನೆ ಮಕರ ರಾಶಿ ಬಂದುಬಿಡುತ್ತೆ. ನಿನ್ನೆ ಹೇಳಿದ್ದೇನೆ ಅದರ ಬಗ್ಗೆ, ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ ಅಮ್ಮ. ನಿಮ್ಮ ಸ್ವರ ಸರಿಯಾಗಿ ಕೇಳಿಸ್ತಾ ಇಲ್ಲಮ್ಮ. ಸರಿಯಾದ ರೀತಿಯಲ್ಲಿ ಪ್ರಾಪರ್ ಆಗಿ ಬಂದು ಮಾತಾಡಿಮ್ಮ. ನೆಟ್ವರ್ಕ್ ಇರೋ ಪ್ಲೇಸ್ಗೆ ಬಂದು ಮಾತಾಡಿಮ್ಮ. ಆ ಮೊಬೈಲಲ್ಲಿ ಮೈಕ್ ಏನಾದರೂ ಆನ್ ಮಾಡಿದರೆ ಅದನ್ನು ಬಂದ್ ಮಾಡಿಮ್ಮ. ಸರಿ. ನಮಸ್ತೆ ಅಮ್ಮ, ಹೇಳಿ. ನಾನು ಉಡುಪಿಯಿಂದ ಮಾತಾಡೋದು. ನಿಮ್ಮ ಹೆಸರು ಹೇಳಿಮ್ಮ. ಪ್ರಜ್ಞಾ. ಓಕೆ. ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಬಗ್ಗೆನೇ ತಿಳ್ಕೋಬೇಕು. ನೋಡಿಮ್ಮ, ನನ್ನ ಮತ್ತು ನನ್ನ ಬಗ್ಗೆನೇ ತಿಳ್ಕೊಳ್ಬೇಕು ಅಂತ ಏನೋ ಸುಳ್ಳು ಎಲ್ಲ ಹೇಳಲಿಕ್ಕೆ ಹೋಗಬೇಡಿಮ್ಮ. ಪ್ರೆಡಿಕ್ಷನ್ ಟೋಟಲಿ ರಾಂಗ್ ಆಗುತ್ತೆ, ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಇಲ್ಲ, ನನ್ನದೇ ಇದನ್ನು ನಾನು ಹೇಳ್ತೇನೆ. ಓಕೆ, ಹೇಳಿಮ್ಮ. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ತಾಯಿ. 14/2/83. ಸಮಯ ಹೇಳಿಮ್ಮ. ಸಮಯ ಮಧ್ಯಾಹ್ನ 12. ನಕ್ಷತ್ರ ಹೇಳಿಮ್ಮ. ಸತಭಿಷ ನಕ್ಷತ್ರ. ಹುಟ್ಟಿದ ಪ್ಲೇಸ್ ಯಾವುದಮ್ಮ, ಹುಟ್ಟಿದ ಡಿಸ್ಟ್ರಿಕ್ಟ್ ಯಾವುದಮ್ಮ? ಬೆಂಗಳೂರು. ಓಕೆ, ಅದು ಬೇಕು ಮುಖ್ಯವಾಗಿ. ಓಕೆ, ಇಲ್ಲಾಂದ್ರೆ ಲಗ್ನ ಚೇಂಜ್ ಆಗುತ್ತೆ. ಓಕೆ. ರೈಟ್. ಓಕೆ, ನೋಡೋಣ ಜಾತಕ. ಓಕೆ, ಸತಭಿಷ ನಕ್ಷತ್ರ ಕುಂಭರಾಶಿ ಜಾತಕಮ್ಮ ಈಗ. ಸರಿನಾ? ಓಕೆ. ಇದರಲ್ಲಿ ಶನಿ ದೇಶ ನಡೀತು. ಹೇಳಿಮ್ಮ, ಏನು ಪ್ರಶ್ನೆ ಮಾಡಿಬಿಡಿ ತಾಯಿ. ಪ್ರಶ್ನೆ ಅಂದ್ರೆ ಕಿರಿಕಿರಿ ಗುರುಜಿ, ಏನಾದ್ರೂ ಒಂದು ಸಮಸ್ಯೆ, ಒಂದಲ್ಲ ಒಂದು ಸಮಸ್ಯೆ, ನೆಮ್ಮದಿಯ ವಾತಾವರಣವೇ ಇಲ್ಲ. ನನಗೂ ಕೂಡ ಇದಕ್ಕೆ ಈಗ ಕೆಲಸ ಮಾಡ್ತೇವೆ, ಕಷ್ಟ ಬಿಟ್ಟು ಎಲ್ಲವನ್ನು ಮಾಡ್ತೇವೆ. ನಾನು ಹೇಳುದು ಒಂದೇ ಅಮ್ಮ, ನೋಡಿ, ಇದು ಸಮಸ್ಯೆ ಅಲ್ಲಮ್ಮ, ಇದು ನೀವೇ ಕ್ರಿಯೇಟ್ ಮಾಡ್ಕೊಂಡಿರುವಂಥದ್ದು, ಮೇಲಿಂದ ಮೇಲೆ ಮಾತಾಡುವಂಥದ್ದು ಅಷ್ಟೇ, ಬೇರೇನಿಲ್ಲ. ಅದನ್ನು ಕಡಿಮೆ ಮಾಡಿದರೆ ಒಬ್ಬರು ಹೇಳಿದ್ದನ್ನು ಕೇಳಿಸ್ಕೊಳ್ಬೇಕು ಏನು ಹೇಳ್ತಾ ಇದ್ದಾರೆ ಅಂತ, ಅದನ್ನು ಕೇಳಿಸ್ಕೊಂಡು ಮತ್ತೆ ಮಾತಾಡಬೇಕು. ಈಗಷ್ಟೇ ಹೇಳಿದೆ ಒಂದು ಸ್ವಲ್ಪ ಸಮಯದ ಮುಂಚೆ. ಸೊ ಅಷ್ಟು ಮಾಡಿದರೆ ಯಾವುದೇ ಸಮಸ್ಯೆಗಳು ಇರಲ್ಲಮ್ಮ.
ಆಗಲ್ಲ, ನನ್ನ ಗಂಡನಿಗೆ ಬರಬೇಕಾದ ಹಣ ಸ್ವಲ್ಪ ತೊಂದರೆ ಆಗಿದೆ. ಆದ ಕಾರಣ ಅದು ಯಾವ ರೀತಿ ಅಂದ್ರೆ, ನಾನು ಕೂಡು ಸಂಸಾರದವಳು, ಎಲ್ಲರೊಟ್ಟಿಗೆ ನಾನೇ ಎಲ್ಲವನ್ನು ಮಾಡಿಕೊಂಡೇ ಜೀವನ ನೂಗ್ತಾ ಇದ್ದೇನೆ. 18 ವರ್ಷ ಆಯ್ತು. ಈಗ ಏನಂತ ಕಾಣ್ತದೆ ಅಂದ್ರೆ, ಇಷ್ಟು ಮಾಡಿದ್ರೆ ಸಹ ಯಾರಿಗೂ ನನ್ನಿಂದಾಗಿ ಸಂತೋಷ ಇಲ್ಲ, ಹಾಗೊಂದು ಭಾವನೆ. ಏನಾದ್ರೂ ಒಂದು ಪ್ರಾಬ್ಲಮ್, ಹೀಗೆಯೂ ಒಂದು ಇದುವಾ. ಆದ್ರೆ ಈಗ ಪುನಃ ಏನು 7:30 ರಾಶಿ ಶನಿದಸ ಶುರುವಾಗ್ತದೆ ಅಂತ ಹೇಳಿ ನಾನು ನೋಡಿದೆ. ಅದರಿಂದಾಗಿ ನನ್ಗೆ ಪುನಃ ಇನ್ನೂ ಕಷ್ಟವೇ ಬರ್ತದ, ಹಾಗೊಂದು ಭಾವನೆ ಬರ್ತಾ ಉಂಟು. ಅದಕ್ಕಾಗಿ ನಾನು ಏನ್ ಹೇಳುದಂದ್ರೆ, ನನ್ನ ಇದರಲ್ಲಿ ಒಳ್ಳೆಯ ಶುಭ ಯೋಗಗಳು ಉಂಟಲ್ಲವಾ ಅಂತ ಅಷ್ಟೆ, ಏನು ಕೆಟ್ಟ ಯೋಗಗಳು ಇಲ್ಲಲ್ಲ ಅಂತ ಅಷ್ಟೇ ನಾನು ಹೇಳಿದೆ. ನೋಡಿಮ್ಮ, ನೀವು ನನ್ನ ಲೆಕ್ಕದಲ್ಲಿ ನೀವು ತುಂಬಾ ಡಿಪ್ರೆಷನ್ ಮಾಡ್ಕೊಂಡಿದ್ದೀರಿ. ಸೊ ಇದನ್ನೆಲ್ಲ ಮಾಡಿಕೊಳ್ಳುವ ಹಾಗೆ ಇಲ್ಲ. ನೀವು ನಿಮ್ಮ ಜಾತಕದಲ್ಲಿ ಶನಿ ದಶೆ ಆಲ್ರೆಡಿ ನಡೀತಾ ಉಂಟು ನಿಮಗೆ. ಓಕೆ, ಸತಭಿಷ ನಕ್ಷತ್ರ ಕುಂಭರಾಶಿಯ ಜಾತಕ, ವೃಷಭ ಲಗ್ನದ ಜಾತಕ ಇದು, ಲಗ್ನಾಧಿಪತಿ ಕುಜಾಂಜ್ಯೋತಿ ಸೇರ್ಕೊಂಡಿದ್ದಾನೆ. ಒಂದು ಮಾತಂತ ಹೇಳ್ತೀನಮ್ಮ, ಯಾವಾಗ ಶನಿದೇಶ ಸ್ಟಾರ್ಟ್ ಆಗಿದೆ ಆವಾಗ ಏನಾಗುತ್ತೆ ನಿಮಗೆ, ಶನಿದೇಶೆ ಏನು ಮಾಡ್ತಾನೆ, ಶನಿ ಹುಚ್ಚನಾಗಿದ್ದಾನೆ ಪರವಾಗಿಲ್ಲ, ಬಟ್ ಹುಚ್ಚನಾಗಿದ್ರು ಕೂಡ ಅದೇನಾಗುತ್ತೆ, ಆತ ಇರುವುದು ತುಲಾರಾಶಿಯಲ್ಲಿ 6ನೇ ಮನೆಯಲ್ಲಿರುವಂಥದ್ದು. ಓಕೆ, 6ನೇ ಮನೆ. 6ನೇ ಮನೆಯಲ್ಲಿ ಇರುವಾಗ ಏನಾಗುತ್ತೆ, ನೀವು ಗಂಡನ ಮನೆಯವ್ರ ಕಡೆಗೆ ಅಥವಾ ಯಾರಿಗೆ ಏನೇ ಮಾಡಿದ್ರು ಕೂಡ ಅಪ್ರಿಸಿಯೇಷನ್ ಅಂತೂ ಖಂಡಿತ ದೊರೆಯುವುದಿಲ್ಲಮ್ಮ. ಸೊ ಅದನ್ನು ನೀವು ಮರೆತು ಬಿಡಬೇಕಾಗುತ್ತೆ. ನೀವು ನಿಮ್ಮ ಕರ್ತವ್ಯ ಅಂತ ಏನು ಮಾಡ್ತೀರಮ್ಮ ಅಷ್ಟೇ ಸಾಕು. ನನ್ನ ಕರ್ತವ್ಯ ಅಷ್ಟೇ, ಅವ್ರು ಏನು ಬೇಕಾದರೂ ಮಾಡಿ, ನನಗೆ ಅದು ಬೇಕಾಗಿಲ್ಲ. ಮೇಲಿನ ಒಬ್ಬ ನೋಡ್ತಾ ಇರ್ತಾನೆ ನೀವೇನು ಅಂತ. ಸೊ ಅವನಿಗೆ ನಿಮ್ಮ ವಿಚಾರ ಗೊತ್ತಿರುತ್ತದಮ್ಮ, ಅವನಿಗೆ ಯಾವಾಗ ಫಲ ಕೊಡಬೇಕು ಆವಾಗ ಕೊಡ್ತಾನಮ್ಮ. ಜನರ ಮಧ್ಯೆ ಹೋಗಬೇಡಿ, ನನಗೆ ಹೊಗಳಿಕೆ ಸಿಗಬೇಕು, ನನ್ನನ್ನು ಯಾರಾದರೂ ನಾನೇನೋ ಮಾಡಿದ್ದೇನೆ ಅದಕ್ಕೆ ನನಗೆ ಗೌರವ ಸಿಗಬೇಕು, ಅದೆಲ್ಲ ಯೋಚನೆ ಮಾಡುವ ಹಾಗೆಯೇ ಇಲ್ಲ ತಾಯಿ. ಯಾಕಂದರೆ ನಿಮ್ಮ ಜಾತಕದಲ್ಲಿ ಶನಿ ಬಂದು 6ನೇ ಪ್ಲೇಸಲ್ಲಿ 6ನೇ ಮನೆಯಲ್ಲಿ ಪ್ಲೇಸ್ಮೆಂಟ್ ಆಗಿದ್ದಾನೆ. ಆತ ವಕ್ರಿಯಾಗಿದ್ದಾನಮ್ಮ, ಆತ ಗುರುವಿಗೆ 12ನೇ ಮನೆಯಲ್ಲಿದ್ದಾನೆ. ಅದಕ್ಕೋಸ್ಕರ ಅದೇ ರೀತಿ ವೈವಾಹಿಕ ಜೀವನಕ್ಕೆ ಕೂಡ ಮೈನಸ್ ಸ್ಟೇಜಲ್ಲಿ ಇದ್ದಾನೆ. ಅಂದರೆ ವೈವಾಹಿಕ ಜೀವನದಲ್ಲಿ ಕೂಡ ನಿಮಗೆ ಏನಾಗುತ್ತೆ, ಎಲ್ಲೊಂದು ಕಡೆ ತೊಂದರೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೇವೆ. ನೀವೇ ಹೇಳಿದಂತೆ ಗಂಡನ ಮನೆ, ಗಂಡನ ಹಣಕಾಸು, ಗಂಡನ ಸಂಪತ್ತು, ಗಂಡನ ಕುಟುಂಬ, ಸೊ ಇದರ ಮುಖಾಂತರ ಕೂಡ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾನೆ ಇರ್ತಾವೆ. ಇದರ ಬಗ್ಗೆ ಗಮನ ಕೊಡಿ ಅಂತ ನಾನು ಹೇಳಿದ್ರೆ, ನಿಮ್ಮ ಮೈಂಡನ್ನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನೋಡಿ, ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ಏನಂದರೆ, ಈ ಜಾತಕದಲ್ಲಿ ಅವರಿಗೆ ನಿಮಗೆ 36 ಆಯಿತು, 37 ಆಯ್ತು. ಈಗ ಓಕೆ, 37 ಈಗ 38 ರನ್ನಿಂಗ್ ಆಗ್ತಾ ಉಂಟು. ಯಾವುದು 38 ರನ್ನಿಂಗ್ ಆಗಬೇಕಾದ್ರೆ ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ. 38 ರನ್ನಿಂಗ್ ಆಗಬೇಕಾದ್ರೆ 38 ಎಲ್ಲಿವರೆಗೆ ಇರ್ತದೆ, 2021 ಫೆಬ್ರವರಿವರೆಗೆ 38 ನಡೀತದೆ. 38ಅಲ್ಲಿ ಅಂಥ ಡಿಸಿಷನ್ ತೊಗೊಳ್ತೀರಾ, ನನಗೆ ಯಾವುದು ಬೇಕಾಗಿಲ್ಲ, ನನಗೆ ಯಾವುದು ಬೇಡ, ನಾನು ಏನಾದರೂ ಮಾಡ್ಕೊಳ್ತೇನೆ, ಆ ಸಿಚುವೇಶನ್ಗೆ ಬಂದು ನಿಲ್ತೀರಮ್ಮ 100%. ಗೊತ್ತಾಯ್ತಾ? ಸೊ ಅದು ಯಾವುದನ್ನು ಮಾಡ್ಕೊಳ್ಳಿ ಹೋಗಬಾರ್ದಮ್ಮ, ಏನು ಮಾಡಬಾರ್ದು, ನೀವೆಷ್ಟೇ ಎಣಿಸ್ಬೇಕು. ನನ್ನ ಕೆಲಸ ನಾನು ಮಾಡ್ತೀನಿ, ನನಗೇನು ಬೇಕಾಗಿಲ್ಲ, ಏನಾಗುತ್ತೋ ಆಗುತ್ತೆ ಅಷ್ಟೇ. ನಿಮಗೆ ಸಣ್ಣ ರೆಮಿಡಿ ಹೇಳ್ತೀನಮ್ಮ, ಪ್ರತಿದಿನ ಏನು ಮಾಡಿ, ಕಪ್ಪು ಎಳ್ಳಿನ ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬನ್ನಿಮ್ಮ. ಅಥವಾ ಕಪ್ಪು ಎಳ್ಳನ್ನು ನಿವಾಳಿಸಿ ತೆಗೆದು 1 ಹಿಡಿ ಕಪ್ಪು ಎಳ್ಳನ್ನು ಇಟ್ಕೊಂಡು 7 ಸುತ್ತು ನಿಮಗೆ ನೀವೇ ನಿವಾಳಿಸಿ ತೆಗೆದು, ಅಥವಾ ಬೇರೆ ಯಾರಿದ್ದಾರೆ ಅವ್ರ ಹತ್ರ ನಿವಾಳಿಸಿ ತೆಗಿಲಿಕ್ಕೆ ಹೇಳಿ. ಆನಂತರ ಒಂದು ಬಟ್ಟಲಿಡಿಮ್ಮ, ಬಟ್ಟಲಿಟ್ಟು ಕಪ್ಪು ಎಳ್ಳಿಗೆ ನೀರನ್ನು ಹಾಕಿ ಬಟ್ಟಲಿಗೆ ತರ್ಪಣ ಬಿಟ್ಟಾಗಿ ಬಿಟ್ಟು ಬಿಡಿಮ. ಆನಂತರ ಹೊರಗಡೆ ಯಾರು ಕಾಲು ಹಾಕದಂಥ ಜಾಗದಲ್ಲಿ ಅದನ್ನು ಹೋಗಿ ಬಿಸಾಡಿ ಬನ್ನಿಮ್ಮ. ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಸಿಗುತ್ತಮ್ಮ, ಶನಿಯ ದೋಷ ಸಮೇತ ನಿವಾರಣೆ ಆಗುತ್ತಮ್ಮ. ಸೊ ಅದರ ಜೊತೆಗೆ ಮೆಂಟಲ್ ಕೂಡ ಏನಾಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. 38 ಮಾತ್ರ ನಿಮಗೆ ತುಂಬ ಡೇಂಜರ್ ಆದಂಥ ಒಂದು ಪೀರಿಯಡ್ ಅಂತ ಹೇಳಿದ್ರೆ, ಆನಂತರ ಪರವಾಗಿಲ್ಲ, 38 ಕ್ರಾಸ್ ಆದ ನಂತರ ಓಕೆ, ನೋ ಪ್ರಾಬ್ಲಮ್, ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾರೆ. ಓಕೆನಾ? ಒಳ್ಳೇದಾಗಲಿ ಅಮ್ಮ, ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ. ನನಗೆ ತುಂಬ ಮಾತಾಡೋಕೆ ಆಗಲ್ಲ, ಯಾಕಂದರೆ ಬೇರೆಯವ್ರಿಗೂ ಸಮಯ ಕೊಡಬೇಕಾಗುತ್ತೆ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಅದರಲ್ಲಿ ಅದು ಅಲ್ಲದೆ ನೀವೇನಲ್ಲಿ ಉಡುಪಿಯಲ್ಲಿದ್ದಾರೆ, ಎಲ್ಲಿದ್ದೀರಾ? ಉಡುಪಿಯಲ್ಲಿ, ಕಟ್ಪಾಡಿಗೆ ಮತ್ತು ಉಡುಪಿಗೆ ಎಷ್ಟು ಡಿಸ್ಟೆನ್ಸ್ ಉಂಟು? 5 ಕಿಲೋಮೀಟ್ರ್ ಅಷ್ಟೇನಾ? ಓಕೆ, 1/2 ಗಂಟೆಯಲ್ಲಿ ಬರ್ಬೋದಾ? ಬರ್ಬೋದು ತಾನೆ, ಬಂದು ಭೇಟಿ ಮಾಡ್ಬೋದು ಅಲ್ವಾ? ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಹೇಳಿ, ಅದರ ಮುಖಾಂತರ ನೀವು ಪರಿಹಾರವನ್ನು ಪಡ್ಕೊಳ್ಬೋದು. ಅದೇ ನಾನು ಹೇಳೋದು, ನಮಗೆ ಏನಾದ್ರೆ ಅಂದರೆ ಹಿತ್ತಲ ಗಿಡ ಮದ್ದಲ್ಲ, ಏನಪ್ಪ ಮಾಡಲಿ ಅಲ್ವಾ, ನಮಗೆ ಹಿತ್ತಲ ಗಿಡ ಮದ್ದಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇಂಥ ಒಂದು ಕ್ರಿಟಿಕಲ್ ಆದ ಜಾತಕ, ತುಂಬ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡೋ ಜಾತಕ ಅಂಥದ್ದೆಲ್ಲ ಇದ್ದರೆ ಹೋಗಿ ಸ್ವಲ್ಪ ಎದುರು ಕೂತ್ಕೊಂಡು ಮಾತಾಡಿ ಅದರಲ್ಲಿ ಏನುಂಟಪ್ಪ ಅದನ್ನು ಸಜೆಷನ್ ತೊಗೊಳ್ಬೇಕು. ಈಗ ತುಂಬ ಇದೆ ಅದರಲ್ಲಿ ಹೇಳಲಿಕ್ಕೆ, ನನಗೆ ಇಲ್ಲಿ ಹೇಳಲಿಕ್ಕೆ ಆಗ್ತಾಯಿಲ್ಲ, ಸಮಯ ಇರ್ತಾ ಉಂಟು, ಆಗೋದಿಲ್ಲ. ರೈಟ್ ತಾನೇ? ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗುತ್ತೆ. ಓಕೆನಾ? ಬಂದ್ಮೇಣ. ತುಲಾ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಮಕರ ರಾಶಿ 4ನೇ ಮನೆಯಲ್ಲಿ ಉಂಟು. ಸೊ ಇವರು ಮನೆಯಲ್ಲಿರ್ತದೆ, ಮನೆ ವಿಶೇಷ ರೀತಿಯಲ್ಲಿ ಕೆಲವೊಮ್ಮೆ ಬೆಟ್ಟ ಗುಡ್ಡಗಳ ಅಕ್ಕಪಕ್ಕದಲ್ಲಿ. ಓಕೆ, ಬೆಟ್ಟ ಗುಡ್ಡಗಳು, ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳಿರ್ತವೆ, ಅದರ ಅಕ್ಕಪಕ್ಕ ಕೂಡ ಮನೆ ಇರ್ತದೆ. ತುಲಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ. ನಮಸ್ಕಾರ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ದೀರ? ಮೇಲಿಂದ ನಾನು ಹಳೆಂಗಡಿಯಿಂದ ಶೋಭಾ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆನೇ ತಿಳ್ಕೊಳ್ಳಿ, ಆದ್ರೆ ನಂದು ಜಾತಕ ಇಲ್ಲ, ಹಾಗಾಗಿ ಮಗನ ಬಗ್ಗೆ ಕೇಳಬೇಕಿತ್ತು. ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. 30/10. ಓಕೆ. 2007. ಓಕೆ. ಸಮಯ? ಸೋಮವಾರ ರಾತ್ರಿ 2:44 ಅಂದ್ರೆ ಮಂಗಳವಾರ ಬೆಳಿಗ್ಗೆ. ಸರಿಮ್ಮ, ಹುಟ್ಟಿದ್ದೆಲ್ಲಿ? ಲೇಡಿ ಕೋಶ, ಮಂಗಳೂರು. ಓಕೆ.
ಮೃಗಶಿರ ನಕ್ಷತ್ರ ಮಿಥುನ ರಾಶಿ ನಮ್ಮ, ಈಗ ಹೇಳಿ ಏನ್ ತಿಳ್ಕೊಳ್ಬೇಕಮ್ಮ, ಮಗನ ಬಗ್ಗೆ ತಿಳ್ಕೊಬೇಕಾ ನಿಮ್ಮ ಬಗ್ಗೆ ತಿಳ್ಕೊಬೇಕಾ ಹೇಳಿ? ನನ್ನ ಬಗ್ಗೆನೇ ತಿಳ್ಕೊಬೇಕು, ನಮ್ಮ ಬಗ್ಗೆನೇ, ಮನೆ ಬಗ್ಗೆ. ಓಕೆ, ಮತ್ತೆ ಅವನ ಆರೋಗ್ಯದ ಬಗ್ಗೆನೂ ತಿಳ್ಕೊಳ್ಬೇಕು, ವಿದ್ಯಾಭ್ಯಾಸದ. ನೋಡಿಮ್ಮ, ಯಾರ್ದಾದ್ರೂ ಒಬ್ಬರ ಬಗ್ಗೆ ಪ್ರಶ್ನೆ ಮಾಡಿಮ್ಮ, ಕನ್ಫ್ಯೂಸ್ ಮಾಡಬೇಡಿ. ಯಾತೋ ನಿಮ್ಮ ಬಗ್ಗೆ ತಿಳ್ಕೊಳ್ಳಿ ನಾನು ಹೇಳ್ತೇನೆ, ಅಥವಾ ಮಗನ ಬಗ್ಗೆ ತಿಳ್ಕೊಳ್ಳಿ ಹೇಳ್ತೀನಮ್ಮ. ಮನೆ ಬಗ್ಗೆನೇ ಹೇಳಿ. ಓಕೆ ಅಮ್ಮ, ಈಗ ಮನೆ ಯಾರು ನೀವು ಕಟ್ಟುದಾ? ಮನೆ ಕಟ್ಟೋದಿಲ್ಲ, ಆದ್ರೆ ನಾವು ಮನೆ ಇದ್ದ ಮನೆಯಲ್ಲೇ ಇರೋದು. ಸರಿ, ಸೊ ಏನಾಗ್ಬೇಕಮ್ಮ ಅದರಲ್ಲಿ? ಎಂತ ಏನು ಕೆಲಸ ಮಾಡುದು ಆಗುದು, ಆಗುದೇ ಇಲ್ಲ, ಏನಾದ್ರೂ ತೊಂದರೆ ಬರ್ತಾ ಇದೆ, ಏನಾದ್ರೂ ಮಾಡ್ಬೇಕಂತ ಹೇಳೋದು. ಸೊ ಓಕೆ, ನೋಡಿ ಮ್ಯಾಮ್, ಮೃಗಶಿರ ನಕ್ಷತ್ರ ಮಿಥುನ ರಾಶಿ ಜಾತಕಮ್ಮ, ನಾನು ಇದನ್ನು ಏನು ಮಾಡಿದ್ದೇನೆ ಅಂದರೆ, ನಿಮಗೆ ಬೇಕಾದಂತೆ, ತಾಯಿಗೆ ಬೇಕಾದಂತೆ ಹೇಗಪ್ಪ ವರ್ಕ್ ಆಗುತ್ತೆ ಅದನ್ನು ಹೇಳ್ಕೊಡ್ತಾ ಇದ್ದೀನಮ್ಮ. ಇಲ್ಲೇನಂದರೆ ರಾಹು ದೇಶ ನಡೀತಾ, ಓಕೆ, ರಾಹು ದೇಶ, ರಾಹು ಎಲ್ಲಿದ್ದಾನೆ ನಿಮ್ಮ ಜಾತಕಕ್ಕೆ? ನಾಲ್ಕನೇ ಮನೆ ಸುಖಸ್ಥಾನದಲ್ಲಿ ರಾಹು ಇದ್ದಾನೆ. ಅಂದರೆ ಎಲ್ಲಿ ಮನೆ ಉಂಟಮ್ಮ, ಆ ಮನೆ ನಾಗದೋಷಕ್ಕೆ ಒಳಪಟ್ಟಂಥ ಮನೆ ಅಂತ ಉಂಟಮ್ಮ. ನಾಗದೋಷಕ್ಕೆ ಒಳಪಟ್ಟಂಥ ಮನೆ ಒಂದು, ಆನಂತರ ಅಲ್ಲಿ ವಸ್ತುಗಳನ್ನು ಚಲ್ಲಾಂಪಿಲ್ಲಿಯಾಗಿ ಇಟ್ಟಿರ್ತೀರಿ, ಎಲ್ಲೆಲ್ಲೋ ವಸ್ತುಗಳನ್ನ ಇಟ್ಟಿರಿ, ಯಾವುದು ಕೂಡ ಸಿಸ್ಟಮೆಟಿಕ್ಕಾಗಿ ಆ ಮನೆಯಲ್ಲಿ ಇಲ್ಲ ಅಂತ ಉಂಟಮ್ಮ, ಇಂಡಿಗೇಷನ್ ಉಂಟಮ್ಮ. ಸೊ ವಸ್ತುಗಳನ್ನು ಸಿಸ್ಟಮೆಟಿಕ್ಕಾಗಿ ಇಡಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲಿ ಟಾಯ್ಲೆಟ್ ಬಾತ್ರೂಮ್ ಉಂಟಮ್ಮ, ಟಾಯ್ಲೆಟ್ ಬಾತ್ರೂಮನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅಲ್ಲಿ ಏನಾದರೂ ಒಂದು ಸುಗಂಧ ಬರುವಂತಹ ಯಾವುದೇ ಒಂದು ವಸ್ತುಗಳನ್ನು ಬಾತ್ರೂಮ್ನ ಒಳಗಡೆ, ಟಾಯ್ಲೆಟ್ ಒಳಗಡೆ ಇಡಲಿಕ್ಕೆ ಪ್ರಯತ್ನ ಮಾಡಿಮ್ಮ. ಆನಂತರ ಪ್ರತಿ ಶನಿವಾರ ಮತ್ತು ಬುಧವಾರ ದಿವಸ ಟಾಯ್ಲೆಟನ್ನು ನೀವೇ ಕ್ಲೀನ್ ಮಾಡಬೇಕಮ್ಮ. ನಿಮ್ಮ ಕೈ ನೀವೇ ಮಾಡ್ತೀರೇನು ಗೊತ್ತಿಲ್ಲ, ಬಟ್ ವಿಶೇಷ ರೀತಿಯಲ್ಲಿ ಶನಿವಾರ ಮತ್ತು ಬುಧವಾರ ನೀವೇ ಅದನ್ನು ಕ್ಲೀನ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿಮ್ಮ. ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ. ಮನೆ ಅದು ನಾಲ್ಕನೇ ಮನೇಲಿ ರಾಹು ಇರೋದ್ರಿಂದ ಅಥವಾ ಎಲ್ಲಿ ಸುಖ ಕೊಡ್ತಾರೆ, ಸುಖ ಕೊಡ್ಲಿಕ್ಕೆ ಅಷ್ಟು ಸುಲಭದಲ್ಲಿ ಅಂತೂ ಖಂಡಿತ ಬಿಡುವುದಿಲ್ಲ ಅಂತ ಹೇಳ್ತೇನೆ. ಇದರ ಮುಖಾಂತರ ಏನಾಗುತ್ತೆ, ಹಿಂದಿನ ಕಾಲದ ಮನೆ ಅದನ್ನೇ ಸ್ವಲ್ಪ ರಿಪೇರಿ ಮಾಡಿದ, ಒಂದು 10-25 ವರ್ಷ ಜಾಸ್ತಿ ಆಯ್ತು ರಿಪೇರಿ ಮಾಡಿ. ಅದೇ ಅಮ್ಮ, ಅದು ಒಂದು ರಾಹು ಬಂದ್ಬಿಟ್ಟ ಅಂದ್ರೆ ಅಲ್ಲಿ ಅದು ಗಜಿಬಿಜಿನೇ, ಯಾವುದು ಕೂಡ ಸಿಸ್ಟಮೆಟಿಕ್ ಆಗಿ ಯಾವುದು ಕೂಡ ಇರಲ್ಲಮ್ಮ. ನೀವು ರಿಪೇರಿ ಮಾಡಿ ಏನೇ ಮಾಡಿ ಸಿಸ್ಟಮೆಟಿಕ್ ಆಗಿ ಇರುವುದೇ ಇಲ್ಲ ಅಂತ ಹೇಳಿ, ಅದನ್ನು ಸಿಸ್ಟಮೆಟಿಕ್ ಆಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಾನು ಎಷ್ಟು ಹೇಳಿದಲ್ಲ ರೆಮಿಡಿ, ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ. ಆಗ ಸುಖ ಶಾಂತಿ ನೆಮ್ಮದಿ ಬೆಲೆಗೆ ಸ್ಟಾರ್ಟ್ ಆಗುತ್ತಮ್ಮ. ನಿಮ್ಮ ಮೂಲ ನಾಗ ಎಲ್ಲಿರ್ತಾನಮ್ಮ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿಮ್ಮ, ಖಂಡಿತ ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಖಂಡಿತ ಬಂದೇ ಬರ್ತದಮ್ಮ. ಅಷ್ಟೊಂದು ಮಾಡ್ಕೊಳ್ಳಿ. ಅದರ ಜೊತೆಗೆ ನೆನ್ಪಿಟ್ಕೊಳ್ಳಿಮ್ಮ, ನಿಮಗೆ ಹೊಟ್ಟೆಯಲ್ಲಿ ಸಮಸ್ಯೆ ಆಗುತ್ತಂದ್ರೆ ಇಂಡಿಕೇಷನ್ ಉಂಟಮ್ಮ ತಾಯಿಗೆ. ನೀವು ಅಲ್ಲೋ ತಾಯಿಗೆ ಹೊಟ್ಟೆಯಲ್ಲಿ ಸಮಸ್ಯೆಗಳಾಗ್ತವೆ, ಹೊಟ್ಟೆ ನೋವಿನ ಸಮಸ್ಯೆ ಬರ್ಬೋದು, ಕುಟುಂಬದಲ್ಲಿ ಸಮಸ್ಯೆಗಳು ಬರ್ಬೋದು, ನಿಮ್ಮ ಕುಟುಂಬದಲ್ಲಿ ನಾಗದೋಷ ವಿಪರೀತ ಅಂತ ಹೇಳ್ತೇನೆ. ಸೊ ಅಲ್ಲಿ ಕೂಡ ಪ್ರಾಬ್ಲಮ್ ಬರ್ಬೋದು, ಅದರ ಬಗ್ಗೆ ಗಮನ ಕೊಡಿಮ್ಮ. ಬೇರೆ ಯಾವುದು ಕೂಡ ಬೇಕಾಗಿಲ್ಲ. ನಾನು ಹೇಳಿದ ರೆಮಿಡಿಗಳನ್ನು ಮಾಡ್ಕೊಂಡಾಗ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆ, ಇಷ್ಟನ್ನು ಮಾಡ್ಕೊಳ್ಳಿ, ಒಳ್ಳೇದಾಗಲಿ ತಾಯಿ. ಓಕೆನಾ? ಓಕೆ, ಒಳ್ಳೇದಾಗಲಿಮ್ಮ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ. ರೈಟ್, ಬಂದ್ಬೇಡ. ಓಕೆ, ಸೊ ನಮ್ಮ ತುಲಾಲಗ್ನಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿ, ತುಲಾಲಗ್ನಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಮನೆ ಮಕರ ರಾಶಿ. ಸೊ ಮಕರ ರಾಶಿಯ ಅವರ ತುಲಾಲಗ್ನದವರ ಮನೆಯಲ್ಲಿ ಇರ್ತದೆ ವಿಶೇಷ ರೀತಿಯಲ್ಲಿ ಎಲ್ಲೊಂದು ಕಡೆ ಬೆಟ್ಟ ಗುಡ್ಡಗಳಿರುವಂಥ ಕಡೆಯಲ್ಲಿ, ಬೆಟ್ಟ ಗುಡ್ಡಗಳು ಅಥವಾ ಎಲ್ಲೊಂದು ಕಡೆ ಪರ್ವತದ ಮೇಲ್ಗಡೆ ಬೆಟ್ಟ ಗುಡ್ಡಗಳು, ಈಗ ಪರ್ವತದ ಮೇಲೆ ಅಂತ ಹೇಳಲಿಕ್ಕೆ ಆಗುತ್ತಾ ಇಲ್ಲ, ಫ್ಲ್ಯಾಟ್ ಅಂತ ಹೇಳ್ಬೋದು ಅಲ್ವ, ಪರ್ವತದ ಮೇಲೆ ಕಡಿಮೆ ಅಂತ ಹೇಳ್ಬೋದು. ಇರ್ಬೋದು ಇಲ್ಲ ಅಂತ ಏನಿಲ್ಲ, ಅಕ್ಕಪಕ್ಕ ಬೆಟ್ಟ ಗುಡ್ಡ ಅದು ಇದು ಅಂತ ಇದ್ದೇ ಇರ್ತದೆ, ಬಟ್ ಪರ್ವತದ ಮೇಲೆ ಮನೆ ಇರುವಂಥ ಕೆಲವರದ್ದಂತೂ ಇದ್ದೇ ಇರ್ಬೋದು, ಬಟ್ ಹೆಚ್ಚಾಗಿ ಹೇಳೋದ್ರೆ ಫ್ಲ್ಯಾಟಲ್ಲಿ ಇರ್ಬೋದು ಅಂತ ಇಂಡಿಕೇಷನ್. ಫ್ಲ್ಯಾಟಲ್ಲಿ ಇರ್ಬೋದು ಮನೆ, ನಿಮ್ಮ ಮನೆ ಫ್ಲ್ಯಾಟಲ್ಲಿ ಅಥವಾ ಎತ್ತರದ ಪ್ರದೇಶದಲ್ಲಿ ಇರ್ಬೋದು, ಅಲ್ಲಿರುವ ಒಂದು ಜಾಗಕ್ಕಿಂತ ಎತ್ತರದ ಪ್ರದೇಶದಲ್ಲಿ ನಿಮ್ಮ ಮನೆ ಇರ್ಬೋದು ಅಂತ ಅದು ಇಂಡಿಕೇಷನ್ ಕೊಡ್ತಾನೆ, ಖಂಡಿತ ಇರಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಅದರ ಜೊತೆಗೆ ಇವ್ರ ಮನೆ ಎಲ್ಲೋ ಒಂದು ಕಡೆ ಸರ್ಕಾರಿ ಕಚೇರಿಗಳು ಎಲ್ಲುಂಟು, ಎಲ್ಲೆಲ್ಲ ಸರ್ಕಾರಿ ಕಚೇರಿಗಳು ಉಂಟು ಅಲ್ಲಿ ಕೂಡ ಮನೆ ಇರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಸರ್ಕಾರಿ ಕಚೇರಿಗೆ ಸಂಬಂಧಪಟ್ಟಂತೆ ಕೂಡ ಅದು ವರ್ಕ್ ಆಗುತ್ತೆ, ಸರ್ಕಾರಿ ಕಚೇರಿಗೆ ಸಂಬಂಧಪಟ್ಟಂತೆ ಕೂಡ ಆ ಮನೆ ವರ್ಕ್. ಅಂದರೆ ಅವರು ಎಲ್ಲಿ ಮನೆ ಮಾಡ್ತಾರೆ ಅಲ್ಲಿ ಅಕ್ಕಪಕ್ಕ ಸರ್ಕಾರಿ ಕಚೇರಿಗಳಿರ್ಬೋದು, ಅದು ಪಂಚಾಯತ್ ಆಫೀಸ್ ಇರ್ಬೋದು ಏನೇ ಕೂಡ, ಅಥವಾ ಆ ಮನೆಯಲ್ಲಿನೇ ಸರ್ಕಾರಿ ನೌಕರಿ ಮಾಡುವವರು ಇರ್ತಾರೆ. ಓಕೆ, ಎಲ್ಲಿ ತುಲಾಲಗ್ನದವ್ರ ಮನೆಯಲ್ಲಿನೇ ಸರ್ಕಾರಿ ನೌಕರಿ ಮಾಡುವವರು ಯಾವುದೇ ರೀತಿಯಲ್ಲಿ ಕೂಡ ಅರೆಕಾಲಿಕ ನೌಕರಿ ಮಾಡ್ತಾರೆ ಏನು ಮಾಡ್ತಾರೋ ಗೊತ್ತಿಲ್ಲ, ಒಟ್ಟು ಪರ್ಮನೆಂಟ್ ಆಗಿರ್ತಾರೋ ಗೊತ್ತಿಲ್ಲ, ಬಟ್ ಸರ್ಕಾರಿ ನೌಕರಿ ಮಾಡುವವರಂತೂ ಆ ಮನೆಯಲ್ಲಂತೂ ಖಂಡಿತ ಇದ್ದೇ ಇರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅಥವಾ ಯಾರಾದರೂ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನೊಂದು ಮಾಡಿಯೇ ಮಾಡ್ತಾರೆ. ಹೆಚ್ಚಾಗಿ ಸರ್ಕಾರಿ ನೌಕರಿ ಮಾಡುವವರು ಈ ಮನೆಯಲ್ಲಿ ತುಲಾಲಗ್ನದವ್ರ ಮನೆಯಲ್ಲಂತ ಇದ್ದೇ ಇರ್ತಾರೆ. ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ನಮಸ್ತೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಗುರುಜಿ. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಯಾರು ಮಾತಾಡ್ತಿದ್ದೀರಿ, ಎಲ್ಲಿಂದ? ನಾನು ಭರತ್ ರಾಜ್, ಮಂಗಳೂರಿಂದ ಮಾತಾಡೋದು ಸರ್. ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆನೇ ಮಾತಾಡಿ. ನಿಮ್ಮ ಹುಟ್ಟಿದ ದಿನಾಂಕ? 11/2/67. ಸಮಯ? ಸಂಜೆ 6:35. ಸಂಜೆ 6:35. ಹುಟ್ಟಿದಲ್ಲಿ? ಔರಂಗಾಬಾದ್, ಮಹಾರಾಷ್ಟ್ರ. ಔರಂಗಾಬಾದ್, ಮಹಾರಾಷ್ಟ್ರ. ಇದು ಸ್ವಲ್ಪ ಈಗ ಕಠಿಣ ಆಯಿತು ನನಗೆ. ಓಕೆ, ಒಂದೇ ಒಂದು ನಿಮಿಷ ನಿಂತು ಬಿಡಿ ಸರ್. ಓಕೆ, ನಿಮ್ಮದು ಪೂರ್ವಭದ್ರ ನಕ್ಷತ್ರ ಕುಂಭರಾಶಿನಾ? ಹೌದು ಸರ್. ಪೂರ್ವಭದ್ರ ನಕ್ಷತ್ರ ಕುಂಭರಾಶಿ ಜಾತಕ, ಒಂದು ನಿಮಿಷ ಲೈನಲ್ಲಿದ್ದು ಬಿಡಿ ಸರ್, ಹೇಳಿಕೊಡ್ತೇನೆ ನಿಮಗೆ. 48. ಓಕೆ.
ಓಕೆ. ಇಲ್ಲಿ ಪೂರ್ವಭದ್ರ ನಕ್ಷತ್ರ ಕುಂಭರಾಶಿ ಜಾತಕ ಸರ್, ಕೇತು ದಶೆ ನಡೀತಂಡ್ ಓಕೆ. ಕೇತು ದಶೆ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಅಲ್ಲ. ಕೇತು ದಶೆಯಲ್ಲಿ ಮನೆ ವಿಚಾರಗಳಲ್ಲಿ ಮಾನಸಿಕ ರೀತಿಯಲ್ಲಿ ನೀವು ತೊಂದರೆಯನ್ನು ಅನುಭವಿಸ್ತೀರಂತ ಇಂಡಿಕೇಷನ್ ಇದೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ 54 ಅಂದರೆ ನಿಮಗೆ 54 ರನ್ನಿಂಗ್ ಆಗ್ತೊಂಡು 54ರಲ್ಲಿ ಹಲವಾರು ರಿಸಲ್ಟ್ಗಳು ಇರ್ತವೆ. ಇದರಲ್ಲಿ ಒಂದನೇದಾಗಿ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಬೇಕಂತ, ಹೆಲ್ತ್ ವೈಸ್ ಇಶ್ಯೂಸ್ ಬರ್ಬೋದಂತ. ಈಗ ನೋಡಿ ನೆನಪಿಟ್ಕೊಳ್ಳಿ, 54 ಈಗಷ್ಟೇ ಸ್ಟಾರ್ಟ್ ಆಗಿದೆ. ನಾನು ಹೇಳುವಂಥ ಪ್ರಿಡಿಕ್ಷನ್ ಒಂದು ವರ್ಷದ ಒಳಗೆ ಘಟಿಸ್ತದೆ. ಒಂದನೇದಾಗಿ ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತುಂಬ ನೋಡ್ಕೊಳ್ಬೇಕಂತ ಇಂಡಿಕೇಷನ್ ಇದೆ. ನಿಮ್ಮ 6ನೇ ಮನೆ ಆಕ್ಟಿವೇಷನ್ ಉಂಟೀಗ, ಅದಕ್ಕೋಸ್ಕರ ನಿಮಗೆ ಕಾರ್ಯಕ್ಷೇತ್ರ ಕೆಲಸಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಕೂಡ ಅಲ್ಲಿ ಎಲ್ಲೊಂದು ಕಡೆ ಅಡೆತಡೆಗಳು ಬರುವಂಥ ಸಾಧ್ಯತೆಗಳು ಅಥವಾ ಅಲ್ಲಿ ಡಿಪ್ರೆಷನ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಇದೆ. ಮದುವೆ ವಿಚಾರಗಳು ಎಲ್ಲೊಂದು ಕಡೆ ನಿಮಗೆ ಮದುವೆ ಆಗಿದೆ, ಮದುವೆ ವಿಚಾರಗಳು ಕೂಡ ಹಿನ್ನಡೆಯನ್ನು ಅನುಭವಿಸುವಂಥ ಸಾಧ್ಯತೆಗಳು, ನಿಮ್ಮ ಪತ್ನಿಗೇನೆ ಆರೋಗ್ಯದ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಇದರ ಬಗ್ಗೆ ಗಮನ ಕೊಡಿ. ಈಗ ಹೇಳಿ ಸರ್, ನಿಮಗೆ ಪ್ರಶ್ನೆ ಏನು ಮಾಡಬೇಕು? ಸರಿ ಸರ್, ಆರೋಗ್ಯದ ವಿಷಯ, ಇದು ಕಾಲಲ್ಲಿ ಚುಚ್ಚಿದಾಗೆ ಆಗ್ತದೆ, ಇಡೀ ರಾತ್ರಿ ನಿದ್ದೆ ಇಲ್ಲ, ರಾತ್ರಿ ಇಡೀ ದಿವಸ ರಾತ್ರಿ ನಿದ್ದೆ ಇಲ್ಲ. ಓಕೆ, ಕಾಲು ಚುಚ್ಚಿದಾಗೆ ಆಗ್ತದೆ, ಉರಿಯುವಾಗೆ ಆಗ್ತದೆ, ಹೇಗಾಗುತ್ತೆ? ಇಲ್ಲ, ಚುಚ್ಚಿದಾಗೆ ಆಗೋದು. ಓಕೆ, ಅದು ಕುಜನಿಗೆ ಸಂಬಂಧ, ಕುಜ ಅದನ್ನು ಸೂರ್ಯನ ನೋಡ್ತಾ ಇದ್ದಾನೆ, ಅದಕ್ಕೆ ಚುಚ್ಚಿದಾಗೆ ಆಗೋದು. ಅದಕ್ಕೆ ಸಿಂಪಲ್ ರೆಮಿಡಿ ಸರ್, ಏನು ಮಾಡಬೇಕು? ತೊಗರಿಬೇಳೆಯಿಂದ ನಿವಾಳಿಸ್ಬೇಕು ಸರ್. ಓಕೆನಾ? ತೊಗರಿಬೇಳೆಗೆ ಸಂಬಂಧಪಟ್ಟ ಒಂದು ಹಿಡಿ ತೊಗರಿಬೇಳೆಯನ್ನು ಇಟ್ಕೊಂಡು ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು ಒಂದು ಬಟ್ಟಲಿಟ್ಟು ತೊಗರಿಬೇಳೆಗೆ ನೀರನ್ನು ಹಾಕಿ ಆ ಬಟ್ಟಲಿಗೆ ಬಿಟ್ಟು ಅದನ್ನು ಹೊರಗೆ ಬಿಸಾಡಬೇಕು. ಪ್ರತಿದಿನ ಅದನ್ನು ಮಾಡಬೇಕು. ನಿಮ್ಮ ಚುಚ್ಚುವಂಥದ್ದು ಏನು ಸರ್, ಅದು ಡೆಫಿನೆಟಾಗಿ ಕಡಿಮೆ ಆಗುತ್ತೆ ನಿಮಗೆ. ಓಕೆನಾ? ಅಷ್ಟು ಮಾಡ್ಕೊಳ್ಳಿ. ಆನಂತರ ಎಷ್ಟಾದರೂ ಕೇತು ದಶೆ ನಡೆದು ಕೇತು ದಶೆ ಒಳ್ಳೆ ರಿಸಲ್ಟ್ ಅಲ್ಲ ಸರ್ ನಿಮಗೆ, ಯಾಕಂದರೆ ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಬರ್ಕತ್ತನ್ನು ಆತ ಬರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತೇನೆ. ಯಾವುದೇ ರೀತಿಯಲ್ಲಿ ಕೂಡ ಬರ್ಕತ್ ಬರಲಿಕ್ಕೆ ಆತ ಮೈನಸ್ ರಿಸಲ್ಟನ್ನು ಕೊಡ್ತಾನೆ ಅಂದರೆ ಇಂಡಿಕೇಷನ್. ಮಕ್ಕಳಿದ್ದರೆ ಮಕ್ಕಳ ಮುಖಾಂತರ ಸಮೇತ ನಿಮಗೆ ತುಂಬ ಟೆನ್ಷನನ್ನು ಕೊಡ್ತಾನೆ ಅಂದರೆ ಇಂಡಿಕೇಷನ್ ಸರ್. ಬಿ ಕೇರ್ಫುಲ್. ಓಕೆನಾ? ಸಖಿ, ಒಳ್ಳೇದಾಗಲಿ ಸರ್. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆ, ರೈಟ್, ಬಂದ್ಬೇಡ. ಎಲ್ಲೋ ಒಂದು ಕಡೆ ತುಲಾಲಗ್ನದವರಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಕಚೇರಿಗಳು ಅಲ್ಲಿರ್ತವೆ, ಅಥವಾ ಸರ್ಕಾರಿ ನೌಕರಿ ಮಾಡುವವರೇ ಆ ಮನೆಯಲ್ಲಿ ಇರ್ತಾರೆ ಅಂದರೆ ಇಂಡಿಕೇಷನ್. ಈಗ ಸರ್ಕಾರಿ ನೌಕರಿ ಮಾಡುವವರು ಇರ್ತಾರೆ, ಹಾಗಾದರೆ ಆ ಮನೆಯಲ್ಲಿ ಏನನ್ನು ಬಚ್ಚಿಟ್ಕೊಂಡಿರ್ತಾರೆ ನಾನು ಬೇರೆ ಹೇಳಬೇಕಂತಿಲ್ಲ ನಿಮಗೆ. ಓಕೆನಾ? ಸೊ ಹೀಗೆ ಏನು ಕೂಡ ಬಚ್ಚಿಟ್ಕೊಳ್ಳಿಕ್ಕೆ ಹೋಗಬಾರ್ದು ಅಂದರೆ, ಬಚ್ಚಿಟ್ಕೊಂಡ್ರೆ ನಿಮಗೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ನಿಮಗೆ ವಿಶೇಷ ರೀತಿಯಲ್ಲಿ ಎಲ್ಲೊಂದು ಕಡೆ ನಿಮ್ಮ ಸುಖಕ್ಕೆ ಸಂಬಂಧಪಟ್ಟ ತೊಂದರೆಗಳು, ತಾಯಿಗೆ ಸಂಬಂಧಪಟ್ಟ ತೊಂದರೆಗಳು ಎಲ್ಲೊಂದು ಕಡೆ ನಿಮಗೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಮಕ್ಕಳು ಯಾರು ಇರ್ತಾರೆ ಅವರ ಮುಖಾಂತರ ಕೂಡ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಅವರ ಎಜುಕೇಷನ್ಗೆ ಸಂಬಂಧಪಟ್ಟಂಥ ತೊಂದರೆಗಳು ಕೂಡ ನಿಮಗೆ ಬಲಿಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಮನೆಯಲ್ಲಿ ಏನಾದರೂ ಬಚ್ಚಿಟ್ಕೊಂಡಾಗ, ನೀವು ಸರ್ಕಾರಿ ನೌಕರಿಯೇ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳೋಣ, ಪರವಾಗಿಲ್ಲ, ನೀವು ಜನಸೇವೆ ಮಾಡ್ತೀರಾ ಅದು ಒಳ್ಳೆಯದೇ, ಬಟ್ ಬಚ್ಚಿಟ್ಕೊಳ್ಳುವಂಥದ್ದು ಯಾವುದು ಕೂಡ ಮನೆಯಲ್ಲಿ ಇಟ್ಕೋಬಾರ್ದು, ಬಚ್ಚಿಟ್ಕೊಳ್ಳುವಂಥದ್ದು ಇರಬಾರ್ದು, ಬಚ್ಚಿಟ್ಕೊಳ್ಬಾರ್ದು. ಯಾಕಂದರೆ ಮಕರ ರಾಶಿಯಲ್ಲಿ ಬಂತು ಅಂತಂದರೆ ಬಚ್ಚಿಟ್ಕೊಂಡಿರ್ತೀರಿ, ಮನೆಯಲ್ಲಿ ಯಾವುದನ್ನು ಬಚ್ಚಿಟ್ಕೊಳ್ಳಿ. ಈಗ ಸರ್ಕಾರಿ ನೌಕರಿದು ಏನನ್ನು ಬಚ್ಚಿಟ್ಕೊಂಡಿರ್ತೀರ ಗೊತ್ತಿರ್ತದೆ ನಿಮ್ಗೆ, ಏನು ಬಚ್ಚಿಟ್ಕೊಂಡಿರ್ತೀರ ಅಂತ ಅಲ್ವಾ. ಸೊ ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದೇನೆ. ಆದಷ್ಟು ಅದನ್ನು ಸ್ವಲ್ಪ ಹೊರಗೆ ತೆಗಿಲಿಕ್ಕೆ ಪ್ರಯತ್ನ ಮಾಡಿ, ಎಲ್ಲವನ್ನು ಕೂಡ ಹಂಚಲಿಕ್ಕೆ ಪ್ರಯತ್ನ ಮಾಡಿ, ಬೇರೆಯವರು ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಇದರ ಮುಖಾಂತರ ನಿಮಗೆ ಯಾವುದೇ ರೀತಿಯಲ್ಲಿ ಕೂಡ ತೊಂದರೆಗಳು ಉಂಟಾಗುವುದಿಲ್ಲ, ತುಂಬ ಚೆನ್ನಾಗಿ ನಿಮ್ಮನ್ನು ಅದು ಮುಂದುವರಿಸ್ಕೊಂಡು ಹೋಗ್ತದೆ. ಆನಂತರ ಈ ರಾಶಿ ಬಂದು ವೈಶ್ಯ ರಾಶಿ ಅಲ್ಲ, ದಕ್ಷಿಣ ದಿಕ್ಕಿನ ರಾಶಿ, ವೈಶ್ಯ ರಾಶಿ, ಅದು ವೈಶ್ಯವರ್ಣದ ರಾಶಿ. ಅಂದರೆ ವ್ಯಾಪಾರ ಮಾಡುವವರು ಕೂಡ ಆ ಮನೆಯಲ್ಲಿರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ವ್ಯಾಪಾರ ಮಾಡುವವರು ಕೂಡ ಎಲ್ಲಿರ್ತಾರೆ, ತುಲಾಲಗ್ನದವರ ಮನೆ, ವ್ಯಾಪಾರ ಮಾಡುವವರ ಮನೆ ಕೂಡ ಆಗಿರ್ತದೆ. ತುಂಬ ಒಂಥರ ಕಂಜೂಸ್ ಆಗಿ ಅಲ್ವಾ, ಯಾವುದನ್ನು ಕೂಡ ಬಿಟ್ಟುಕೊಡುವುದಿಲ್ಲ ಯಾವುದು ಕೂಡ. ಹಣ ಬರಬೇಕಷ್ಟೇ ಹೊರತು ಹಣ ಕೊಡುವಂಥದ್ದಿಲ್ಲ, ಪ್ರಶ್ನೆಯೇ ಇಲ್ಲ. ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ, ಬಟ್ ವ್ಯಾಪಾರಸ್ಥರಾಗಿ ನೀವು ಜೀವನ ಕಳಿಬೋದು. ನಾನು ಇಷ್ಟಂತೂ ಹೇಳಬಲ್ಲೆ ತುಲಾಲಗ್ನದವರಿಗೆ, ಅದರಲ್ಲೂ ವಿಶೇಷ ರೀತಿಯಲ್ಲಿ ಮನೆಯಲ್ಲಿ ಯಾವುದನ್ನು ಬಚ್ಚಿಟ್ಕೊಳ್ಳೋದು ಬೇಕಾಗಿಲ್ಲ. ಅದೊಂದು ಈಗ ಉದಾಹರಣೆಗೆ ಹೇಳಬೇಕಾದ್ರೆ, ಯಾರೋ ಏನೋ ಒಂದು ಏನೋ ವಸ್ತುಗಳನ್ನು ತಂದು ನಿನ್ನ ಮನೇಲಿ ಇಟ್ಕೊಳ್ಳಪ್ಪ, ಸ್ವಲ್ಪ ದಿನ ಇಟ್ಕೋ, ನಾನು ಮತ್ತೆ ಬಂದು ತೊಗೊಂಡು ಹೋಗ್ತೇನೆ ಅಂತ ಹೇಳಿದ್ರು ಕೂಡ ಮನೇಲಿ ದಯವಿಟ್ಟು ಇಟ್ಕೊಳ್ಳಿಕ್ಕೆ ಹೋಗಬೇಡಿ, ಅದರ ಮುಖಾಂತರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ನಿಮಗೆ. ಓಕೆ, ಏನೋ ಒಂದು ವಸ್ತುವನ್ನು ಕೊಟ್ಟಿರ್ತಾರೆ ಅದನ್ನು ಬಚ್ಚಿಟ್ಕೊಳ್ಳಿ ಅಂತ ಹೇಳಿ, ಬಚ್ಚಿಟ್ಕೊಳ್ಳಿಕ್ಕೆ ಹೋಗಬೇಡಿ ಅಂತೇಳಿ ಬಚ್ಚಿಟ್ಕೊಂಡ್ರೆ ಡೆಫಿನೆಟಾಗಿ 100% ನಿಮಗೆ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಇದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಗುರುಗಳೇ. ಯಾರು ಮಾತಾಡ್ತಿದ್ರ? ಮೇಲಿಂದ ನಾನು ಸುರತ್ಕಲ್ಲಿಂದ ಮಾತಾಡ್ತಿದ್ದೇನೆ. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಮಗನ ಬಗ್ಗೆ ಹೇಳ್ಬೇಕಿತ್ತು ಸರ್. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಸರಸ್ವತಿ. ಓಕೆ, ಮಗನ ಹೆಸರು ಹುಟ್ಟಿದ ದಿನಾಂಕ? ಮಗನ ಹೆಸರು ಭವಿತ್. ಓಕೆ, ಹುಟ್ಟಿದ ದಿನಾಂಕ 13/7/2011, ಸಂಜೆ 3:16 ಸಮಯ. ಸಂಜೆ 3:16. ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ ಉಡುಪಿಯಲ್ಲಿ. ಓಕೆ, ಈಗ 9ನೇ ವಯಸ್ಸು ರನ್ನಿಂಗ್ ಅಮ್ಮ ಅವನಿಗೆ, ಅವನದು ಮೂಲ ನಕ್ಷತ್ರ ಧನುರಾಶಿ. ನಮ್ಮ ಮೂಲ ನಕ್ಷತ್ರ ಧನುರಾಶಿ ಜಾತಕ. ಓಕೆ, ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಪೆಟ್ಟು ಮಾಡ್ಕೊಳ್ತಾನ? ಕಣ್ಣಿಗೆ ಪೆಟ್ಟಾಯ್ತು. ಓಕೆ, ಆನಂತರ ಮರೆತು ಬಿಡ್ತಾನೆ.
ಸರಿಮ್ಮ, ಓಕೆ ನೋಡೋಣ. ಈ ಜಾತಕ ಏನು ಹೇಳ್ತೀವಿ ಹೇಳಿಕೊಡ್ತೀನಮ್ಮ. ಮೂಲ ನಕ್ಷತ್ರ ಧನುರಾಶಿ ಮತ್ತು ವೃಶ್ಚಿಕ ಲಗ್ನ ಜಾತಕಮ್ಮ, ಅವನಿಗೆ ಶುಕ್ರ ದಶ ನಡೀತಾನೆ. ಶುಕ್ರ ಅಷ್ಟಮದಲ್ಲಿದ್ದಾನಮ್ಮ, ಶುಕ್ರ ಅಷ್ಟಮದಲ್ಲಿ ಅಷ್ಟಮದ ರಿಸಲ್ಟ್ ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ ಸ್ವಲ್ಪ ಜಾಗ್ರತೆ ಮಾಡಲೇಬೇಕಮ್ಮ. ಸೊ ಜಾಗ್ರತೆ ಮಾಡಲಿಲ್ಲ ಅಂದರೆ ಹೇಗೆ? ಅಷ್ಟಮದ ರಿಸಲ್ಟ್ ಬರುವಾಗ ತಾಗಿಸ್ಕೊಳ್ಳೋದು, ಪೆಟ್ಟು ಮಾಡಿಕೊಳ್ಳೋದು, ಅದು ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಇದ್ದೇ ಇರ್ತದಮ್ಮ. ಅದರಲ್ಲೂ ಕೂಡ ಈ ಒಂದು ಕಳೆದ ಈಗ ಜುಲೈವರೆಗೆ ಅವರಿಗೆ ಇದು 2 ವರ್ಷದಿಂದ ಕೂಡ ನಡೀತದಮ್ಮ. ಹೋದ ವರ್ಷ ಕೂಡ, ಈ ವರ್ಷ ಕೂಡ, ಬರುವ ಜುಲೈವರೆಗೆ ಕೂಡ ಇದೇ ರೀತಿ ಇರ್ತದಮ್ಮ. ಅನಂತರ ಸರಿಯಾಗುತ್ತೆ ಅಂತ ಹೇಳ್ತಾನೆ. ಬುದ್ಧಿ ಹೇಳೋದು ಬಿಟ್ಟು ಬೇರೆ ಯಾವುದೇ ಮಾರ್ಗ ಇಲ್ಲ. ಮತ್ತು ಬುದ್ಧಿ ಹೇಳಬೇಕಷ್ಟೇ ಅವರಿಗೆ. ಮತ್ತು ಅವರಿಗೆ ಯಾವುದೇ ವಾಹನಗಳನ್ನು ಇದು ಯಾವುದು ಸೈಕಲನ್ನು ಚಲಾಯಿಸಿ ಹೇಳಬಾರ್ದಮ್ಮ. ಸೈಕಲ್ ಅದು ಇದು ಯಾವುದು ಕೊಡಲಿಕ್ಕೆ ಹೋಗಬೇಡಿ. ಒಟ್ಟಿಗೆ ಹೋಗೋದಾದರೆ ಅವರ ಪಕ್ಕದಲ್ಲಿ ನೀವು ಕೈ ಇಟ್ಕೊಂಡೇ ಹೋಗಬೇಕಾದ ಅನಿವಾರ್ಯ ಉಂಟಮ್ಮ. ಒಬ್ಬರನ್ನೇ ಕಳಿಸಿಕೆ ಹೋಗಬೇಡಿ ಅಂತ ಹೇಳ್ತೇನೆ. ನೀರಿನ ಹತ್ರ ಅಂತೂ ಕಳಿಸ್ಲಿಕ್ಕೆ ಹೋಗಬೇಡಿಮ್ಮ. ಇದರ ಮುಖಾಂತರ ಡೇಂಜರ್ ಆದ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಮ್ಮ. ಇಷ್ಟು ಮಾಡಿ. ಸೊ ನಿಮಗೆ ಜುಲೈ ನಂತರದ ದಿನಗಳು ಆಶಾದಾಯಕ. ಆದರೂ ಕೂಡ ಏನು ಮಾಡ್ಬೋದು, ನೀವು ಶುಕ್ರದೇಶ ನಡೀತಾನೆ, ಶುಕ್ರನಿಗೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕು, ಸ್ವಲ್ಪ ತುಪ್ಪವನ್ನು ಆ ದೇವಿ ದೇವಸ್ಥಾನಕ್ಕೆ ಮಗನ ಕೈಯಿಂದ ದಾನ ಮಾಡಿಸಿಮ್ಮ. ಶುಕ್ರವಾರ ಶುಕ್ರವಾರ ದಿವಸ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಬರುತ್ತಮ್ಮ. ಓಕೆನಾ? ಸರಿ, ಒಳ್ಳೆಯದಾಗಲಿಮ್ಮ. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಾಯಿ. ರೈಟಾ? ಸೊ ಗೊತ್ತಾಯ್ತು ನಿಮಗೆ, ತುಲಾ ಲಗ್ನದವರಿಗೆ ಸಂಬಂಧಪಟ್ಟಂತೆ ಮನೆ ಹೇಗಪ್ಪ ಇರ್ತದೆ ಅಲ್ವಾ? ಮನೆ ಈ ರೀತಿಯಾಗಿ ಮನೆ ಇರುವಂಥದ್ದು, ವಿಶೇಷ ರೀತಿಯಲ್ಲಿ ಇರುವಂಥದ್ದು, ತೊಂದರೆ ಇಲ್ಲ. ಬಟ್ ತುಲಾ ಲಗ್ನಕ್ಕೆ ಯಾರು ಏನು ಮಾಡಬೇಕು, ಯಾವುದನ್ನು ಬಚ್ಚಿಟ್ಕೊಳ್ಳುವ ಹಾಗಿಲ್ಲ, ಅದರ ಬಗ್ಗೆ ಗಮನ ಕೊಟ್ಟರೆ ಯಾವುದೇ ಕಾರಣ ಕೂಡ ಆ ಮನೆ ನಿಮಗೆ ತೊಂದರೆಗಳನ್ನು ಕ್ರಿಯೇಟ್ ಮಾಡಲ್ಲ, ಅಲ್ಲ ಅನ್ಯಥ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತದೆ. ಒಂದು ವೇಳೆ ತುಲಾ ಲಗ್ನದವರಿಗೆ ಈ ಒಂದು ಮನೆ ಬಗ್ಗೆ ಚಿಂತೆ ಇದೆ, ಮನೆ ಕಟ್ಟಲಿಕ್ಕೆ ಆಗ್ತಾಯಿಲ್ಲ, ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಕೊಂಡು ಅಂಥದ್ದು ಏನಾದರೂ ಇದ್ದರೆ ನೀವೇನು ಮಾಡಬೇಕು, ಗಜೇಂದ್ರ ಮೋಕ್ಷದ ಪಾಠವನ್ನು ಪ್ರತಿದಿನ ಓದ್ತಾ ಬಂದರೆ ಏನಾಗುತ್ತೆ, ನಿಮ್ಮ ಸಮಸ್ಯೆಗಳು ದೂರ ಆಗ್ತವೆ. ಅದರ ಜೊತೆಗೆ ನಿಮ್ಮಲ್ಲಿ ಏನುಂಟು ಅದನ್ನು ಹೊರಗಿನವರಿಗೆ ಸ್ವಲ್ಪ ರಿಲೀಸ್ ಮಾಡ್ತಾ ಬಂದರೆ ಏನಾಗುತ್ತೆ, ಅದರ ಮುಖಾಂತರ ಕೂಡ ಏನಾಗುತ್ತೆ, ನಿಮಗೆ ಎಲ್ಲೊಂದು ಕಡೆ ನಿಮ್ಮ ಒಂದು ಮನೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಏನೇ ತೊಂದರೆ ಬಂದಿದ್ರು ಕೂಡ ಅದು ಖಂಡಿತವಾಗಿ ನಿವಾರಣೆ ಆಗುತ್ತೆ. ಸೊ ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ. ಓಕೆನಾ? ರೈಟ್, ಬಂದ್ಮೇಡ. ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಮನೆ, ಓಕೆ? ವೃಶ್ಚಿಕ ಲಗ್ನ, ಓಕೆ. ಇದು ಸ್ವಲ್ಪ ಡೇಂಜರ್ ಅಂತ ಹೇಳಿದ್ರೆ ವೃಶ್ಚಿಕ ಲಗ್ನದವರ ಮನೆ. ವೃಶ್ಚಿಕ ಲಗ್ನದವರ ಮನೆ ತುಂಬ ಸುಲಭ ಅಲ್ಲ, ನೆನ್ಪಿಟ್ಬಿಡಿ. ಯಾರದೇ ಮನೆ ಒಂದು ಸಿಸ್ಟಮೆಟಿಕ್ ಆಗಿದ್ದರೆ ಅಲ್ವಾ, ಇವ್ರ ಮನೆ ಸಿಸ್ಟಮೆಟಿಕ್ ಆಗಿ ಇರುವುದಿಲ್ಲ. ನೀವೆಷ್ಟೇ ಪ್ರಯತ್ನ ಮಾಡಿ ಅಲ್ವಾ, ವೃಶ್ಚಿಕ ಲಗ್ನದವ್ರು ಬೇಕಾದರೆ ನೋಡ್ಕೊಳ್ಳಿ ಅಂತ ಹೇಳ್ತೇನೆ. ನಿಮ್ಮ ನಿಮ್ಮ ಮನೆಯನ್ನು ನೋಡ್ಕೊಳ್ಳಿ, ವೃಶ್ಚಿಕ ಲಗ್ನದವ್ರು ವಿಶೇಷ ರೀತಿಯಲ್ಲಿ. ವೃಶ್ಚಿಕ ಲಗ್ನ ಆಗಿದ್ರೇ, ಈಗ ವೃಶ್ಚಿಕ ಲಗ್ನ ಅಲ್ಲ ನಂದು, ಅದು ಆಚೆ ಹೆಚ್ಚೆ ಉಂಟು, ಎಲ್ಲೊಂದು ಕಡೆ ತುಲಾ ಲಗ್ನ ಬರ್ತಾ ಉಂಟು, ಕೆಲವೊಮ್ಮೆ ವೃಶ್ಚಿಕ ಲಗ್ನ ಬರ್ತಾ ಉಂಟು, ಈ ರೀತಿ ಅಲ್ಲ. ಎಕ್ಸಾಕ್ಟಾಗಿ ವೃಶ್ಚಿಕ ಲಗ್ನ ಇರಬೇಕು, ಎಕ್ಸಾಕ್ಟಾಗಿ ವೃಶ್ಚಿಕ ಲಗ್ನ ಇರಬೇಕು. ಅದರಲ್ಲೂ ಕೂಡ ಅದು ಕಡಿಮೆ ಅಂದರೂ ಕೂಡ 12 ಡಿಗ್ರಿ ಪಾಸ್ ಆಗಿರಬೇಕು. 12 ಡಿಗ್ರಿ ಪಾಸ್ ಆದರೆ ನಾನು ಹೇಳಿದಂಥ ರಿಸಲ್ಟ್ ಅಲ್ಲಿ ಖಂಡಿತ ಇದ್ದೇ ಇರ್ತದೆ. ಅದಕ್ಕಿಂತ ಮುಂಚೆ ಆದರೂ ಕೂಡ ಕೆಲವೊಮ್ಮೆ ವೇರಿಯೇಷನ್ ಬರ್ಬೋದು, ಅದರ ನಂತರ ಆದರೂ ಕೂಡ ಕೆಲವೊಮ್ಮೆ ವೇರಿಯೇಷನ್ ಬರ್ಬೋದು, ಅಥವಾ ಸಂಕ್ರಮಣ ಘಟ್ಟದಲ್ಲಿದ್ದರೂ ಕೂಡ ವೇರಿಯೇಷನ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಒಂದು ವೇಳೆ ಎಕ್ಸಾಕ್ಟಾಗಿ ನಿಮ್ಮದು ವೃಶ್ಚಿಕ ಲಗ್ನನೇ ಕೆಲಸ ಮಾಡ್ತಾ ಉಂಟಂದರೆ ನಿಮ್ಮ ಮನೆ ವಿಶೇಷ ರೀತಿಯಲ್ಲಿ ಎಲ್ಲೊಂದು ತುಂಬ ವೇರಿಯೇಬಲ್ ಆಗಿರ್ತದೆ. ಯಾಕಂದರೆ ಅಲ್ಲಿ ಏನಾಗುತ್ತೆ, ಅಲ್ಲಿ 4ನೇ ಮನೆಯಲ್ಲಿ ಕುಂಭರಾಶಿ ಬಂದುಬಿಟ್ಟಿದೆ. ಯಾವುದು? ಕುಂಭರಾಶಿ. 4ನೇ ಮನೆಯಲ್ಲಿ ಕುಂಭರಾಶಿ ಬಂದುಬಿಟ್ಟಿದೆ. ನೈಸರ್ಗಿಕ ಜನ್ಮಕುಂಡಲಿಯ 11ನೇ ಮನೆ ಕುಂಭರಾಶಿ. ಯಾವುದು? ನೈಸರ್ಗಿಕ ಜನ್ಮ 11ನೇ ಮನೆ ಲಾಭಸ್ಥಾನ ಅಂತ ಕರಿತೇವೆ. ಆ ಲಾಭಸ್ಥಾನಕ್ಕೆ ಆ ಕುಂಭರಾಶಿಗೆ ಯಾರೆಲ್ಲ ಅಧಿಪತಿ? ಮೊದಲನೇದಾಗಿ ಶನಿ, ಎರಡನೇದಾಗಿ ರಾಹು ಅದಕ್ಕೆ ಅಧಿಪತಿಯಾಗಿರ್ತಾನೆ. ಅದೇ ರೀತಿ 11ನೇ ಮನೆ ಕಾರಕತ್ವ ಯಾರಿಗಿರ್ತದೆ? ಆ ಕಾರಕತ್ವ ಗುರುವಿಗೆ ಇರ್ತದೆ. ಓಕೆ, 11ನೇ ಮನೆ ಕಾರಕತ್ವ ಗುರುವಿಗೆ ಇರ್ತದೆ, ಶನಿ ಅದಕ್ಕೆ ಅಧಿಪತಿಯಾಗಿರ್ತಾನೆ, ರಾಹು ಕೂಡ 11ನೇ ಮನೆಯ ಅಧಿಪತಿಯೇ ಆಗಿರ್ತಾನೆ. ಯಾವುದೇ ಇಚ್ಛೆಗಳನ್ನು ಪೂರೈಸಬೇಕಾದ್ರೆ ಅಲ್ಲಿ ಶನಿ ಕೆಲಸ ಮಾಡಬೇಕು, ರಾಹು ಕೂಡ ಕೆಲಸ ಮಾಡಲೇಬೇಕು. ಅಂತಹ ಒಂದು ರಾಶಿನೇ ಇವರಿಗೆ ಏನಾಗಿದೆ, ಇಲ್ಲಿ ತುಲಾರ ಇಲ್ಲಿ ಸಾರಿ ಇಲ್ಲಿ ಇವರಿಗೆ ಸುಖ ಸ್ಥಾನವಾಗಿ ಬಂದುಬಿಟ್ಟಿದೆ. ಅದರ ಜೊತೆಗೆ ಈ ಒಂದು ತುಲಾರಾಶಿನೇ ಬರ್ತಾ ಉಂಟು. ಈ ಒಂದು ಕುಂಭರಾಶಿ ಅಂದರೆ ಏನು? ಕುಂಭರಾಶಿ ಅಂದರೆ ವಿಶೇಷ ರೀತಿಯಲ್ಲಿ ಅದು ಪಶ್ಚಿಮ ದಿಕ್ಕಿನ ರಾಶಿ, ವಾಯುತತ್ವದ ರಾಶಿ, ಶೂದ್ರವರ್ಣದ ರಾಶಿ. ಪಶ್ಚಿಮ ದಿಕ್ಕು ವಾಯುತತ್ವ, ಶೂದ್ರವರ್ಣದ ರಾಶಿ ಅದು. ಓಕೆನಾ? ಸೊ ಇದು ಪಶ್ಚಿಮ ದಿಕ್ಕು ವಾಯುತತ್ವ. ವಾಯುತತ್ವ ಆಗಿರೋದು ಏನಾಗುತ್ತೆ, ಮನೆಯನ್ನು ಹೇಗೆ ಕಟ್ಟಿಕೊಂಡಿರ್ತೀರ ನೀವು, ಓರೆ ಕೋರೆಯಾಗಿ ಅಲ್ಲ, ಯಾವುದೇ ರೀತಿಯಲ್ಲಿ ಕೂಡ ಅದು ಸರಿಯಾದ ರೀತಿಯಲ್ಲಿ ರೆಕ್ಟಾಂಗಲ್ನಲ್ಲಿ ಇರುವುದೇ ಇಲ್ಲ ಅಂತ ಹೇಳ್ತೇನೆ. ಏನೋ ಒಂದು ಓರೆ ಕೋರೆಯಾಗಿ ಮಾಡಿಕೊಂಡು ಇನ್ನೇನೋ ಅದಕ್ಕೆ ಸೇರಿಸಿಕೊಂಡು ಇನ್ನೇನೋ ಮಾಡಿರ್ತೀರ. ಅದರ ಜೊತೆಗೆ ಏನಾಗುತ್ತೆ ಗೊತ್ತಾ, ಯಾವಾಗ ವೃಶ್ಚಿಕ ಲಗ್ನದವರ ಮನೆ ಇರ್ತದೆ, ಮನೆ ಒಳಗಡೆ ಅಸ್ತವ್ಯಸ್ತ, ಯಾವುದು ಕೂಡ ಸಿಸ್ಟಮೆಟಿಕ್ ಆಗಿ ಸಿಗುವುದಿಲ್ಲ ನಿಮಗೆ. ಈಗ ಒಬ್ಬರು ಕರೆ ಮಾಡಿದ್ರಲ್ಲೋ ಮನೆ ಬಗ್ಗೆ, ಅದೇ ರೀತಿ ಅಲ್ಲಿ ರಾಹು ಇದ್ದಾನೆ 4ನೇ ಮನೆಯಲ್ಲಿ. ಇವರಿಗೆ ರಾಹುವಿನ ಮನೆಯೇ 4ನೇ ಮನೆಯಾಗಿ ಬಂದಿದೆ. ಅದರಿಂದಾಗಿ ಎಲ್ಲವೂ ಕೂಡ ಅಸ್ತವ್ಯಸ್ತ, ಯಾವುದು ಕೂಡ ಸಿಸ್ಟಮೆಟಿಕ್ಕಾಗಿ ಇಟ್ಟಿರುವುದಿಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ಅಲ್ಲಿ ಅದನ್ನು ಶುಕ್ರ ನೋಡ್ತಾ ಇದ್ದಾನೆ, ಶುಕ್ರ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಅದೇ ಸಿಸ್ಟಮೆಟಿಕ್ಕಾಗಿ ಇರ್ಬೋದು, ಆ ಮಾತು ಬೇರೆ. ಬಟ್ ನಾರ್ಮಲ್ ಆಗಿ ಸಿಸ್ಟಮೆಟಿಕ್ಕಾಗಿ ಇರುವುದೇ ಇಲ್ಲ. ಒಂದು ವಸ್ತುವನ್ನು ಅಲ್ಲಿ ಬಿಸಾಡಿದ್ರು, ಇಲ್ಲಿ ಬಿಸಾಡಿದ್ರು, ಅಲ್ವಾ ಯಾವುದು ಹೊದಿಕೆಯನ್ನು ತೆಗೆದು ಬಿಸಾಡಿದ್ರು, ಇನ್ನೇನೋ ಮಾಡಿದ್ರು, ಇನ್ನು ಆ ಮನೆಯಲ್ಲಿ ಒಟ್ಟಾರೆ ಆ ಒಂದು ಸಂಬಂಧಗಳು ಕೂಡ ಹಾಗೇನೆ ಒಟ್ಟಾರೆಯಾಗಿರುವಂಥದ್ದು, ಯಾವುದು ಕೂಡ ಇರುವುದಿಲ್ಲ. ಇನ್ನು ಆ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ವಿದೇಶಾಗಮನ ಅಲ್ವಾ, ವಿದೇಶಕ್ಕೆ ಹೋಗುವವರು, ಬರುವವರು, ಅಥವಾ ವಿದೇಶದ ಬಗ್ಗೆನೇ ಬಿಸ್ನೆಸ್ ಮಾಡ್ಕೊಂಡಿರುವವರು ಆ ಮನೆಯಲ್ಲಿ ತುಂಬ ಜಾಸ್ತಿ ಇರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಅಂದರೆ ವಿದೇಶದಿಂದ ಹಣ ಬರಬೇಕು, ದೂರದ ಕಡೆಯಿಂದ ಹಣ ಬರಬೇಕು, ಅಥವಾ ವಿದೇಶಕ್ಕೆ ಹೋಗಿ ಯಾರಾದರೂ ಹಣ ಕಳಿಸಬೇಕು ಅಂಥ ಪರಿಸ್ಥಿತಿ ಆ ಮನೆಯಲ್ಲಿ ತುಂಬ ಜಾಸ್ತಿ ಇರ್ತದೆ. ನಾರ್ಮಲಾಗಿ ಆ ಮನೆ ನಾಗದೋಷಕ್ಕೆ ಒಳಪಟ್ಟಂಥ ಮನೆಯೇ ನಾರ್ಮಲ್ ಆಗಿರ್ತದೆ. ನಾಗದೋಷ ಅಥವಾ ನಿಮ್ಮ ಎಲ್ಲಿ ಮನೆ ಕಟ್ಟಿಕೊಂಡಿರೋ ಅಕ್ಕಪಕ್ಕದಲ್ಲಿ ನಾಗನ ಬನ ಅದು ಇದು ಏನಾದರೂ ಇದ್ದೇ ಇರ್ತದೆ. ತುಳುನಾಡಿನ ಬಗ್ಗೆ ಹೇಳ್ತಾ ಇದ್ದೀನಿ.
ಇಟ್ಕೊಂಡಿರ್ತೀರ. ಅದರ ಜೊತೆಗೆ ಏನಾಗುತ್ತೆ, ವೃಶ್ಚಿಕ ಲಗ್ನದ ವಿಶೇಷ ರೀತಿಯಲ್ಲಿ ಯಾರು ಮನೆ ಕಟ್ಟಿರ್ತಾರೆ, ಕಟ್ಟಿ ಇಟ್ಟಿರ್ತಾರೆ ಅಲ್ಲಿನೇ ಹೋಗಿ ವಾಸ ಮಾಡ್ತಾರೆ. ಅದರ ಅರ್ಥ ಏನು ಅಂದರೆ, ಒಂದು ನೀವು ಕಟ್ಟಿದ ಮನೆಯನ್ನು ಪರ್ಚೇಸ್ ಮಾಡ್ತೀರಂತ ಅರ್ಥ. ಅಥವಾ ನಿಮ್ಮ ತಂದೆ ತಾಯಿ ಮಾಡಿಟ್ಟಿರ್ತಾರೆ ಅಲ್ಲಿಯೇ ಹೋಗಿ ವಾಸ ಮಾಡಿದರೆ ನೀವು ಮನೆ ಮಾಡೋದಿಲ್ಲ, ನೀವು ಮನೆ ಮಾಡುವಂತಹ ಒಂದು ಪ್ರಮೇಯವನ್ನು ಬೆಳೆಸ್ಕೊಳ್ಳೋದಿಲ್ಲ. ಯಾಕಂದರೆ ಅಲ್ಲಿರುವಂಥದ್ದು ಅದು ರಾಹುವಿನ ರಾಶಿ. ರಾಹು ಅಂದರೆ ನಾಗ. ನಾಗ ಯಾವತ್ತಿದ್ರು ಕೂಡ ಹುತ್ತವನ್ನು ಕಟ್ಟುವುದಿಲ್ಲ. ಅದೇನು ಮಾಡುತ್ತೆ, ಯಾರು ಹುತ್ತ ಕಟ್ಟಿದ್ದಾರೆ ಅಲ್ಲಿ ಹೋಗಿ ನೆಲೆಸದೆ ಹೊರತು ಹುತ್ತ ಕಟ್ಟುವಂಥ ಕೆಲಸವನ್ನು ನಾಗ ಅಂತೂ ಮಾಡುವುದಿಲ್ಲ. ಓಕೆನಾ? ನಾಗದೇವರಂತೂ ಮಾಡುವುದೇ ಇಲ್ಲ ಅಂತ ಹೇಳಿದ್ರೆ ಅಂಥ ಪರಿಸ್ಥಿತಿ ನಿಮ್ಮಲ್ಲಿ ಕೂಡ ಇರ್ತದೆ. ಒಂದು ಬಾಡಿಗೆ ಮನೆಯಲ್ಲಿ ಇರ್ತೀರಾ, ಅಥವಾ ತಂದೆ ತಾಯಿ ಮಾಡಿಟ್ಟಿರ್ತಾರೆ ಆ ಮನೆಗೆ ಹೋಗ್ತೀರಾ, ಅಥವಾ ಯಾರಾದರೂ ಕಟ್ಟಿಟ್ಟ ಮನೆಯನ್ನು ನೀವು ಪರ್ಚೇಸ್ ಮಾಡ್ತೀರಾ, ಕಟ್ಟುವಂಥ ಪ್ರಯತ್ನ ಮಾತ್ರ ನೀವು ಮಾಡುವುದಿಲ್ಲ. ಹೆಚ್ಚಾಗಿ ಮಾಡಲಿಕ್ಕೆ ಹೋದರೆ ಅಲ್ಲಿ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು. ನಿಮ್ಮನ್ನು ಅಷ್ಟು ಸುಲಭದಲ್ಲಿ ಅದು ಮುಂದುವರಿಸಲಿಕ್ಕೆ ಖಂಡಿತ ಬಿಡುವುದಿಲ್ಲ. ಒಂದು ನಿಮಗೆ ಜಾಗ ಉಂಟು, ಅದನ್ನು ಮಾರಬೇಕು, ಕಟ್ಟಬೇಕಂತ ಥಾಟ್ಸ್ ಬಂದರೆ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ನಿಮ್ಮನ್ನು ಬಿಡುವುದಿಲ್ಲ, ಜಾಗ ಮಾರಲಿಕ್ಕೂ ಬಿಡುವುದಿಲ್ಲ, ಮನೆ ಕಟ್ಟಲಿಕ್ಕೂ ಬಿಡುವುದಿಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಿಮಗೆ ತಂದೆ ಇದ್ದಾರೆ, ತಾಯಿ ಇದ್ದಾರೆ ಅಂತ ಆದರೆ ಅವರ ಮುಖಾಂತರ ಅದನ್ನು ಕಟ್ಟಿಸ್ಕೊಳ್ಬೋದು, ಅಥವಾ ಅವರ ಮುಖಾಂತರ ಪ್ರಯತ್ನ ಮಾಡಿ ಜಾಗವನ್ನು ಮಾರಿನೋ ಇನ್ನೇನೋ ಜಾಗವನ್ನು ಪರ್ಚೇಸ್ ಮಾಡಿನೋ ಮನೆ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಇದನ್ನು ನೆನಪಿಟ್ಕೊಳ್ಬೇಕು, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ. ನೋಡಿ, ಇದನ್ನು ನೆನಪಿಟ್ಕೊಂಡೆ ನಿಮ್ಗೆ ಗೊತ್ತಾಗುತ್ತಲ್ಲ ಮನೆ ಮಾಡುವಂಥ ಮೂಮೆಂಟಲ್ಲಿ ನಾವೇನು ಮಾಡಬೇಕಂತ. ನಾನು ಹೇಳಿದ್ರೆ ಈ ಮನೆಯನ್ನು ಸಿಸ್ಟಮೆಟಿಕ್ ಆಗಿ ಇಟ್ಕೊಳ್ಬೇಕು ನೀವು, ಆದಷ್ಟು ಸಿಸ್ಟಮಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಎಲ್ಲೋ ಒಂದು ಕಡೆ. ಅದು ಕೂಡ ನಮ್ಮ ವೃಶ್ಚಿಕ ಲಗ್ನದವ್ರ ವಿಶೇಷ. ಯಾಕಂದರೆ ವೃಶ್ಚಿಕ ಲಗ್ನ ಅಂದರೆ ಆ ಲಗ್ನ ಮೊದಲೇ ಎಲ್ಲ ಅನುಭವಿಸ್ಲಿಕ್ಕೇ ಬಂದಿರುವಂಥದ್ದು. ಕಷ್ಟ ತುಂಬ ಪಟ್ಟಿರ್ತಾರೆ ಲೈಫಲ್ಲಿ, ತುಂಬ ಸ್ಟ್ರಗಲ್ ಅನುಭವಿಸ್ತಾ ಇರ್ತಾರೆ ಅವರು ಎಲ್ಲ ರೀತಿಯಲ್ಲಿ ಕೂಡ. ಮದುವೆ ಜೀವನದಲ್ಲಿ ಕೂಡ ಸ್ಟ್ರಗಲನ್ನು ಅನುಭವಿಸ್ತಿರ್ತಾರೆ ಅವರು. ಅವರಿಗೆ ಸುಖ ಸಿಗಬೇಕು, ಮನೆಯಲ್ಲಿ ಸುಖ ಸಿಗಬೇಕು. ಈಗ ಮನೆಯೇ ಸರಿ ಇಲ್ಲ ಅಂದರೆ ಸುಖ ಎಲ್ಲಿ ಸಿಗುತ್ತೆ ನಿಮಗೆ ಅಲ್ವಾ? ಅದು ಕೂಡ ಯಾವುದು ಬಂದುಬಿಟ್ಟಿದೆ ಅಲ್ಲಿ, ಅಲ್ಲಿ ಆ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಕುಂಭರಾಶಿ ಬಂದುಬಿಟ್ಟಿದೆ. ಕುಂಭರಾಶಿ ಅಲ್ವಾ, ಶನಿಯ ರಾಶಿ ಬಂದುಬಿಟ್ಟಿದೆ. ಶನಿಯ ರಾಶಿ ಬಂದಾಗ ಏನಾಗುತ್ತೆ, ಆ ಮನೆಯಲ್ಲಿ ಯಾರಾದರೂ ಹಿರಿಯರು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸಫರಾಗುವವರು ಇರ್ತಾರೆ. ಎಲ್ಲಿ? ವೃಶ್ಚಿಕ ಲಗ್ನದವರ ಮನೆಯಲ್ಲಿ ಆರೋಗ್ಯಕ್ಕೆ ಸಂಬಂಧ ವಿಚಾರಗಳಲ್ಲಿ ಹಿರಿಯರು ಯಾರಾದರೂ ಇದ್ದುಕೊಂಡು ಸಫರಾಗಿರ್ತಾರೆ. ಪಶ್ಚಿಮದ ಭಾಗದಲ್ಲಿ ಅವರು ಮಲಗಿರ್ತಾರೆ, ಪಶ್ಚಿಮದ ಭಾಗ ಅವರು ಉಪಯೋಗ ಮಾಡ್ತಾ ಇರ್ತಾರೆ ಪಶ್ಚಿಮದ ಭಾಗವನ್ನು ವಿಶೇಷ ರೀತಿಯಲ್ಲಿ. ಓಕೆನಾ? ಗೊತ್ತಾಗ್ಬಿಡ್ತು. ಈ ಮನೆ ಬಗ್ಗೆ, ವೃಶ್ಚಿಕ ಲಗ್ನದವ್ರ ಮನೆ ಬಗ್ಗೆ ಖಂಡಿತ ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮದ ಮೊದಲೇ ಹೇಳಿದೆ ನಿಮಗೆ ಅಲ್ವಾ, ಕಾಲು ಉರಿ ಬರ್ತದೆ ತುಂಬ ಜನಕ್ಕೆ. ಕಾಲು ಉರಿ ತುಂಬ ಉರಿ ಬರುವಂಥದ್ದು ಸಾಧ್ಯತೆಗಳು ತುಂಬ ಜಾಸ್ತಿ, ತುಂಬ ಜನಕ್ಕೆ ಇರ್ತದೆ. ವೆರಿಕೋಸ್ ಪ್ರಾಬ್ಲಮ್ ಇದ್ದಾಗ ಕೂಡ ಉರಿ ಬರುತ್ತೆ, ಅಥವಾ ಇನ್ನು ಬೇರೆ ಬೇರೆ ವಿಚಾರದಲ್ಲಿ ಕೂಡ ಪಾದ ಉರಿ ಬರುವಂಥದ್ದು ಕೂಡ ತುಂಬ ಇರ್ತದೆ. ಪಾದ ಉರಿ ಕೆಲವರಿಗೆ ಟೈಲ್ಸ್ ಮೇಲೆ ನಡೆದಾಗ ಕೂಡ ಪಾದ ಉರಿ ಬರ್ಬೋದು ಅಲ್ವಾ, ಕೆಲವರಿಗೆ ಆಗುವುದಿಲ್ಲ ಅದು. ಇನ್ನಿಗವರಿಗೆ ಮಾರ್ಬಲ್ಸ್ ಮೇಲೆ ನಡೆದಾಗ ಕೂಡ ಪಾದ ಉರಿ ಬರುತ್ತೆ ಅವರಿಗೆಲ್ಲ. ಅಂಥದ್ದೇನಾದರೂ ಇದ್ದರೆ ಮನೆಯಲ್ಲಿ ಮನೆ ಒಳಗಡೆನೇ ಒಂದು ಚಪ್ಪಲನ್ನು ಧರಿಸ್ಬೋದು ಅವರು, ಪರವಾಗಿಲ್ಲ. ಆ ಚಪ್ಪಲನ್ನು ಹೊರಗಡೆ ಬಳಸಬಾರ್ದು, ಒಳಗಿಂತ ಒಳಗೇ ಧರಿಸ್ಬೋದು ಅವರು, ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ಕಾಲು ಉರಿ ಬರ್ತಾ ಉಂಟು ತುಂಬ ಅಂದರೆ, ನಾನು ಕಲರ್ ಥೆರಪಿ ಹೇಳಿಕೊಡ್ತೇನೆ ನಿಮಗೆ. ಆ ಕಲರ್ ಥೆರಪಿ ಮುಖಾಂತರ ನೀವು ಅದನ್ನು ಮಾಡಿಕೊಂಡ್ರೆ ಡೆಫಿನೆಟಾಗಿ ಏನಾಗುತ್ತೆ ಅಂದರೆ, ನಿಮಗೆ ವಿದಿನ್ 4 ಅವರ್ಸಲ್ಲಿ 4 ಗಂಟೆಯಲ್ಲಿ ನಿಮ್ಮ ಕಾಲು ಉರಿ ಏನುಂಟು ಅದು ಡೆಫಿನೆಟಾಗಿ ಕಡಿಮೆ ಆಗುತ್ತೆ, ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನೂ ಒಂದು ಮಾತು ನೆನ್ಬಿಟ್ಬಿಡಿ, ಮನೆಯಲ್ಲಿ ಯಾರಿಗೆ ಕಾಲು ನೋವಿದೆ ಅದನ್ನು ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಿಮ್ಮ ತಾಯಿಗೆ ಕಾಲು ನೋವಿದೆ ಅಥವಾ ಕಾಲು ಉರಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ, ನಿಮ್ಮ ತಾಯಿಗೆ ಕಾಲಿನ ಗಂಟು ನೋವಿದೆ. ಓಕೆ, ಕಾಲಿನ ಗಂಟು ನೋವಿದೆ. ಕಾಲಿನ ಗಂಟು ನೋವಾಗುವುದಂದ್ರೆ ಏನು? ಕಾಲಿನ ಗಂಟು ಅಂದರೆ ವಿಶೇಷ ರೀತಿಯಲ್ಲಿ ನೈಸರ್ಗಿಕ ಜನ್ಮಗುಂಡಲಿ 10ನೇ ಮನೆ ಅದು. ಕಾಲಿನ ಗಂಟು ನೋವಾಗುವುದು ಅಲ್ವಾ, ಕಾಲಿನ ಗಂಟು ಏನು ನೋವಾಗ್ತಕೊಂಡು ನೈಸರ್ಗಿಕ ಜನ್ಮಗುಂಡಲಿಯ ಅದು 10ನೇ ಮನೆ. ವಿಶೇಷ ರೀತಿಯಲ್ಲಿ ಯಾರಿಗಾದರೂ ಮನೆಯಲ್ಲಿ ಗಂಟು ನೋವಾಗ್ತಕೊಂಡಂದರೆ ಕಾರ್ಯಕ್ಷೇತ್ರದಲ್ಲಿ ಆ ಮನೆಯಲ್ಲಿರುವವರಿಗೆ ಯಾರಿಗಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಅರ್ಥ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಷನ್ ಕೊಡ್ತಾ ಇದೆ. ಇದರ ಬಗ್ಗೆ ಗಮನ ಕೊಡಬೇಕು ನೀವು. ಓಕೆ, ಆನಂತರ ಇದರಲ್ಲಿ ಕಾಲು ಗಂಟಿಗಿಂತ ಕೆಳಗೆ ಆ್ಯಂಕಲ್ ಅಲ್ವಾ, ಆ ಒಂದು ಪಾದಕ್ಕಿಂತ ಮೇಲೆ ಅದಕ್ಕಿಂತ ಗಂಟಿಗಿಂತ ಕೆಳಗಿನಪ್ಪ ಆ ಪಾರ್ಟ್ ಏನಾದರೂ ನೋವಾಗಿಬಿಟ್ರೆ ಏನಾಗುತ್ತೆ, ಆ ಮನೆಯಲ್ಲಿ ಯಾರಿಗೂ ಲಾಭ ಬರಲಿಕ್ಕೆ ಉಂಟು ಅದು ಬರಲಿಕ್ಕೆ ಬಿಡುವುದಿಲ್ಲ ಅಂತ. ಲಾಭ ಬರಲಿಕ್ಕೆ ಉಂಟು, ಏನೋ ಒಂದು ಬಿಸ್ನೆಸ್ ಆಗಿದೆ ಅಥವಾ ಯಾವುದೋ ಒಂದು ಕೆಲಸ ಡನ್ ಆಗಿದೆ ಅದರಲ್ಲಿ ಲಾಭ ಬರಲಿಕ್ಕೆ ಉಂಟು, ಆ ಲಾಭ ಬರ್ತಾ ಇಲ್ಲ ಅಂತ ಇಂಡಿಕೇಷನ್ ಕೊಡ್ತಾ ಇರ್ತದೆ. ಅದೇ ರೀತಿ ಎಲ್ಲೊಂದು ಕಡೆ ಪಾದ ನೋಯ್ತಾ ಇದೆ ತುಂಬ, ಪಾದ ಅಂದರೆ ತಾಯಿಯ ಪಾದ ಇರ್ಬೋದು, ಬೇರೆ ಯಾರದೇ ಪಾದ ನೋಯ್ತಾ ಇದೆ ಅಂದರೆ ಜಾತಕದ 12ನೇ ಮನೆ. ಅಂದರೆ ಏನಾಗುತ್ತೆ, ಆ ಮನೆಯಲ್ಲಿ ಯಾರಿಗಾದರೂ ತುಂಬ ಖರ್ಚಾಗುವಂಥ ಸಾಧ್ಯತೆಗಳು ಅಥವಾ ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು, ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಅಂತ ಅದು ತೋರಿಸ್ತಾ ಇರ್ತದೆ. ಖರ್ಚು ವೆಚ್ಚದ ಸಾಧ್ಯತೆಗಳನ್ನು ಕೂಡ ವಿಶೇಷದಲ್ಲಿ ತೋರಿಸ್ತದೆ. ಇನ್ನು ಕೆಲವರೆಲ್ಲ ಐಸೋಲೇಟೆಡ್ ಅಂದರೆ ಎಲ್ಲೊಂದು ಕಡೆ ಹಾಸ್ಪಿಟಲೈಸ್ ಆಗಬೇಕು ಅಂತ ಕೂಡ ಅದು ಇಂಡಿಕೇಷನ್ ತೋರಿಸ್ತಾ ಇರ್ತದೆ. ಅಂದರೆ ಮನೆಯಲ್ಲಿ ಯಾರಿಗಾದರೂ ಕಾಲು ನೋವು ಬಂದರೆ ಆ ಮನೆಯಲ್ಲಿರುವ ಸದಸ್ಯರಿಗೆ ಈ ಒಂದು ಇಂಡಿಕೇಷನ್ ಅಂತೂ ಖಂಡಿತ ಬಂದೇ ಬರ್ತದೆ ಕಾಲು ನೋವಾದಾಗ. ಇದನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಕಾಲು ನೋವಿನ ಒಂದು ಸಮಸ್ಯೆ ಇದ್ದಾಗ ನೀವು ವಿಶೇಷ ರೀತಿಯಲ್ಲಿ ಏನು ಮಾಡಬೇಕು, ಅದಕ್ಕೆ ಉಪಶಮನವನ್ನು ಹುಡುಕಲೇಬೇಕಾಗುತ್ತೆ. ಡಾಕ್ಟರ್ ಮುಖಾಂತರ ಹುಡುಕ್ತೀರ ಏನೇ ಬೇಕಾದರೂ ಕೂಡ ಅಲ್ವಾ. ನಿಮ್ಮ ಜಾತಕದಲ್ಲಿ ಪ್ಲಾನೆಟ್ಸನ್ನು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಮೆಡಿಸಿನ್ಗಳನ್ನು ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಿಮ್ಮ ಜಾತಕದಲ್ಲಿ ಕುಜ ಮತ್ತು ಸೂರ್ಯ ಚೆನ್ನಾಗಿದ್ದಾರೆ ಅಂದರೆ ನೀವು ಆಲೋಪತಿಯ ಮೊರೆ ಹೋಗ್ಬೋದು. ಆಲೋಪತಿಯ ಮೊರೆ ಹೋದರೆ ಏನಾಗುತ್ತೆ, ನಿಮ್ಮ ಕಾಲು ನೋವಿನ ಗುಣ ಆಗುತ್ತೆ ಅಲ್ವಾ. ಒಂದು ವೇಳೆ ಆಲೋಪತಿ ಮಾಡ್ತಾ ಇದ್ದೇನೆ ಗುಣನೇ ಆಗ್ತಾ ಇಲ್ಲ, ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ, ಕೆಲವರೆಲ್ಲ ಆಯುರ್ವೇದಕ್ಕೆ ಹೋಗ್ತಾರೆ. ಆಯುರ್ವೇದಕ್ಕೆ ಹೋಗಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಶನಿ
ಸಾರಿ ಹೋಮಿಯೋಪತಿ ಆಯುರ್ವೇದವನ್ನು ಮಾಡಿದಾಗ ವಿಶೇಷ ರೀತಿಯಲ್ಲಿ ನಿಮಗೆ ಆ ಒಂದು ಕಾಲಿಗೆ ಸಂಬಂಧಪಟ್ಟಂಥ ಒಂದು ವಿಚಾರಗಳು ಗುಣ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಅಥವಾ ನಿಮ್ಮ ಜಾತಕದಲ್ಲಿ ಬುಧ ಚೆನ್ನಾಗಿದ್ದಾನೆ ಅಂತಂದರೆ ಹೋಮಿಯೋಪತಿಗೆ ಹೋಗ್ಬೋದು ನೀವು. ಬುಧ ಚೆನ್ನಾಗಿದ್ದಾನಪ್ಪ ಅಂತಾದರೆ ಹೋಮಿಯೋಪತಿ ಮೆಡಿಸಿನನ್ನು ತೆಗೆದುಕೊಂಡಾಗ ಕೂಡ ಕಾಲು ನೋವು ಡೆಫಿನೆಟಾಗಿ ಗುಣ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ. ಮೂರು ಪ್ಲಾನೆಟ್ಸ್ ಕೂಡ ಚೆನ್ನಾಗಿಲ್ಲ ಅಂದರೆ ಕಲರ್ ಥೆರಪಿಗೆ ಕೂಡ ಹೋಗ್ಬೋದು ಅಂತ ಹೇಳ್ತೇನೆ. ಅಥವಾ ನಿಮಗೆ ಯಾರು ತುಂಬ ಡಾಕ್ಟ್ರು ತುಂಬ ಒಳ್ಳೆಯವರು ಇರ್ತಾರೆ ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅವ್ರ ಹತ್ರನೇ ಕನ್ಸಲ್ಟಿಂಗ್ ಮಾಡಿ ನೀವು ಮದ್ದನ್ನು ಅವ್ರ ಮುಖಾಂತರ ತೆಗೆದುಕೊಂಡು ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಖಂಡಿತ ಬಂದೇ ಬರ್ತದೆ. ಆದರೂ ಕೂಡ ನೆನ್ಪಿಟ್ಕೊಳ್ಳಿ, ಕಾಲು ನೋವಿನ ಸಮಸ್ಯೆ ತೀರಾ ಸಾಧಾರಣ, ಎಲ್ಲರಿಗೂ ಇರುವಂಥದ್ದು, ಎಲ್ಲರಿಗೂ ಕೂಡ ಕಾಲು ನೋವಿನ ಸಮಸ್ಯೆಯಿಂದ ಬಳಲ್ತಾನೆ ಇರ್ತದೆ, ವಯಸ್ಸಾದಾಗ ತುಂಬ ಜಾಸ್ತಿನೇ. ಅದಕ್ಕೋಸ್ಕರ ಅದರಲ್ಲಿ ತುಂಬ ವಿಶೇಷತೆ ಅಂತ ಏನೂ ಇರುವುದಿಲ್ಲ. ಎಲ್ಲರಿಗೂ ಕೂಡ ಕಾಲು ನೋವು, ಸೊಂಟ ನೋವು, ಕಾಲು ನೋವು ಎಲ್ಲರಿಗೂ ಕೂಡ ಇರುವಂಥದ್ದು. ವಿಶೇಷತೆ ಅಂತ ಏನೂ ಇರುವುದೇ ಇಲ್ಲ ಅಂತ, ಯಾಕಂದರೆ ಅದೆಲ್ಲ ಪಾರ್ಟ್ ಕೂಡ ಶನಿಗೆ ಸಂಬಂಧಪಟ್ಟಂಥ ಪಾರ್ಟ್ ಅಲ್ವಾ. ಶನಿಗೆ ಸಂಬಂಧಪಟ್ಟಂತೆ, ಗುರುವಿಗೆ ಸಂಬಂಧಪಟ್ಟಂತೆ, ಶುಕ್ರನಿಗೆ ಸಂಬಂಧಪಟ್ಟಂಥ ಪಾರ್ಟ್ ಆಗಿರ್ತದೆ. ಅದರಿಂದಾಗಿ ಅದು ಕಾಲು ನೋವು ನಿಮಗೆ ವಯಸ್ಸಾದಾಗ ಬರುವುದು ಸಹಜ ಅಂತ ಹೇಳ್ತೇನೆ. ಜಾತಕದಲ್ಲಿ ಶನಿ ಚೆನ್ನಾಗಿದ್ದಾನೆ ಅಂದರೆ ಓಕೆ, ಇಲ್ಲಾಂದರೆ ನೀವು ಯೋಗ ವ್ಯಾಯಾಮ ಅದು ಇದು ಮಾಡಿಕೊಂಡು ಕೂಡ ಆ ಒಂದು ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯತೆ ಎಂದು ಖಂಡಿತ ಉಂಟು. ಇಲ್ಲ ಅಂತ ಏನು ಇಲ್ಲ, ಓಕೆನಾ? ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ ಇಲ್ಲಿಂದ? ನಾನು ಸುರತ್ಕಲ್ಲಿಂದ ಮಮತ ಹೇಳಿ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಗಂಡನ ಬಗ್ಗೆ ಸರ್. ಸರಿ, ಅವರ ಹೆಸರು ಹುಟ್ಟಿದ ದಿನಾಂಕ? ಅವರ ಹೆಸರು ಕರುಣಾಕರ. ಓಕೆ. 23/12/1969 ಸರ್, ಬೆಳಿಗ್ಗೆ 4 ಗಂಟೆ ಮಂಗಳವಾರ. ನಕ್ಷತ್ರ ಹೇಳಿಮ್ಮ. ಸರ್, ಅವರದ್ದು ಆರೋಗ್ಯ ಸಮಸ್ಯೆ ಸರ್. ನಕ್ಷತ್ರ ಹೇಳಿಮ್ಮ. ಮೃಗಶಿರ ನಕ್ಷತ್ರ, ವೃಷಭ ರಾಶಿ ಸರ್. ಓಕೆ, ಮೃಗಶಿರ ನಕ್ಷತ್ರ, ವೃಷಭ ರಾಶಿ. ಅವರಿಗೆ ಶನಿ ದಶ ನಡೀತಾ ಉಂಟಮ್ಮ. ಇದರಲ್ಲಿ ಶನಿ ಬಂದು ಮಾರಕಸ್ಥಾನದಲ್ಲಿ ಸೇರ್ಕೊಂಡಿದ್ದಾನೆ, ಪಂಚಮಾಧಿಪತಿ ಸುಖಾಧಿಪತಿಯಾಗಿ ಶನಿ ಮಾರಕಸ್ಥಾನದಲ್ಲಿ. ಆರೋಗ್ಯದಲ್ಲಿ ಸಮಸ್ಯೆ ಕೊಡ್ತಾನೆ, ಕೊಟ್ಟೆ ಕೊಡ್ತಾನಮ್ಮ. ವಯಸ್ಸಾಗ್ತಾ ಉಂಟಲ್ಲ ಇವಾಗ, 51 ರನ್ನಿಂಗ್ ಆಗ್ತಾ ಉಂಟು ಅವರಿಗೆ. ಓಕೆ, ಸೊ ಇದು ಈಗ ಅವರಿಗೆ 51 ರನ್ನಿಂಗ್ ಆಗ್ತಾ ಉಂಟು. ಓಕೆ, 51 ರನ್ನಿಂಗ್ ಆಗಬೇಕಾದ್ರೆ ಏನಪ್ಪ ರಿಸಲ್ಟ್ ಇರ್ತದೆ? ಮೊನ್ನೆ ಡಿಸೆಂಬರ್ನಿಂದ 51 ರನ್ನಿಂಗ್ ಆಗ್ತಾ ಉಂಟಮ್ಮ. ಅಲ್ಲಿ 51ರಲ್ಲಿ ಮೂರನೇ ಮನೆ ಆಕ್ಟಿವೇಶನ್ ಆಗಿಬಿಟ್ಟಿದೆ. ಅಲ್ಲಿ ಸೂರ್ಯ ಇದ್ದಾನೆ, ಬುಧ ಇದ್ದಾನೆ, ಬುಧ ಬಂದು ಭಾಗ್ಯಾಧಿಪತಿ, ಸೂರ್ಯ ಬಂದು ಲಾಭಾಧಿಪತಿ. ಮನೆ ಬಗ್ಗೆ ಚಿಂತೆ ಇರ್ತದಮ್ಮ. ಮನೆಯನ್ನು ಚೇಂಜ್ ಮಾಡ್ಕೊಳ್ಳೋ ಅಂತ ಯೋಗ ಅಂತೂ ಕ್ರಿಯೇಟ್ ಆಗಿದೆಮ್ಮ. ಬರುವ ಡಿಸೆಂಬರ್ನ ಒಳಗಡೆ ಗೊತ್ತಿಲ್ಲ, ಮನೆಯಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಳ್ಬೋದು ಅಥವಾ ಮನೆಯನ್ನೇ ನೀವು ಬದಲಾವಣೆ ಮಾಡ್ಕೊಳ್ಳೋ ಹೋಗುವಂಥ ಯೋಗ ಕೂಡ ಈ ಜಾತಕದಲ್ಲಿ ತುಂಬ ಜಾಸ್ತಿಮ್ಮ. ಅದ್ರ ಜೊತೆಗೆ ಶನಿದಶೆ ಎಲ್ಲಿವರೆಗೆ ನಡೀತದಮ್ಮ, ಮುಖ್ಯವಾದ ರಿಸಲ್ಟ್ ಏನಿರ್ತದೆ ಶನಿದಶೆ ನಡೆಯುವಾಗ? ಮುಖ್ಯವಾದ ರಿಸಲ್ಟ್ ಮನೆ ಚೇಂಜ್ ಮಾಡುವುದೇ ಉಂಟಲ್ಲಮ್ಮ. ಮನೆ ಚೇಂಜ್ ಮಾಡಲಿಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ದೀರಾ? ಇಲ್ಲ ಸರ್. ಇಲ್ಲ, ಗೊತ್ತಿಲ್ಲಮ್ಮ. 2027ವರೆಗೆ ಇದನ್ನು ಬರೆದಿಟ್ಕೊಳ್ಳಿಮ್ಮ ನೀವು ಬೇಕಾದರೆ. ನಾನು 9:46 ವಿಜಯರಾಜ್ ಈ ರೀತಿಯಾಗಿ ಪ್ರಿಡಿಕ್ಷನ್ ಮಾಡಿದ್ದಾರೆ, ಶನಿದೇಶೆಯಲ್ಲಿ ಮನೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ದಾರೆ. ಶನಿದೇಶೆ ಮುಗಿದ್ರೊಳಗೆ ಮನೆ 100% ಚೇಂಜ್ ಆಗಿ ಆಗುತ್ತೆ. ಬಟ್ ತುಂಬ ಕಷ್ಟಪಟ್ಟು ಆಗುತ್ತೆ, ತುಂಬ ಸುಲಭದಲ್ಲಿ ಹೋಗಲಿಕ್ಕೆ ಬಿಡುವುದಿಲ್ಲ, ಕಷ್ಟಪಟ್ಟು ಆಗ್ತಾ ಇದ್ದಂದ್ರೆ ಆಗಿಯೇ ಆಗುತ್ತೆ ಅಂತ ಇಂಡಿಕೇಶನ್ ಉಂಟು. ಅದಕ್ಕೋಸ್ಕರ ಅದನ್ನು ಬರೆದಿಟ್ಟುಕೊಂಡು ಅದಾದ ನಂತರ ನನಗೆ ಕರೆ ಮಾಡಿ ಹೇಳಿಮ್ಮ, ತುಂಬ ಚೆನ್ನಾಗಿರುತ್ತೆ. ಈಗೇನು ಮಾಡಬೇಕು, ಈ ಶನಿದೇಶ ನಡೆದಿದೆ, ಶನಿಯನ್ನು ನೀ ಚೆನ್ನಾಗಿದ್ದಾನೆ ಶನಿ. ಓಕೆ, ನೀ ಚಂದ್ರೆ ಇಲ್ಲಿ ಆತ ಏನು ಮಾಡ್ತಾನೆ, ಅಶ್ವಿನ್ ನಕ್ಷತ್ರ ಮೇಷರಾಶಿಯಲ್ಲಿ ನೀ ಚೆನ್ನಾಗಿದ್ದಾನೆ. ಗುರು ನೋಡ್ತಾ ಇದ್ದಾನೆ, ಗುರು ನೋಡ್ತಾ ಇರೋದ್ರಿಂದ ಕೆಲವೊಂದು ಪರಿಹಾರಗಳು ಸಿಕ್ಕೇ ಸಿಗುತ್ತವೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಶನಿಯ ರಾಶಿಯಲ್ಲಿ ಕುಜ ಮತ್ತು ರಾಹು ಸೇರಿಕೊಂಡಿರೋದರಿಂದ ಆರೋಗ್ಯದ ಸಮಸ್ಯೆನ ಕ್ರಿಯೇಟ್ ಮಾಡ್ತಾರೆ, ಮೆಂಟಲ್ ಟೆನ್ಷನ್ ತುಂಬಾ ಜಾಸ್ತಿ ಇರುತ್ತದೆ, ಅವನ ಎಂಜಾಯ್ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಉಂಟು. ಶನಿಗೆ ಬೇಕಾಗಿ ಪರಿಹಾರ ಏನನ್ನು ಮಾಡಿಕೊಡ್ಬೇಕು? ಕಪ್ಪು ಎಳ್ಳಿಂದ ಪ್ರತಿದಿನ ನಿವಾಳಿಸಿದ್ದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬರಬೇಕು ಅಥವಾ ದೂರ ಬಿಸಾಡಬೇಕಮ್ಮ. ಇದನ್ನು ಮಾಡ್ತಾ ಬಂದರೆ ಏನಾಗುತ್ತೆ, ಅವರಿಗೆ ಸಂಬಂಧಪಟ್ಟಂತ ಆರೋಗ್ಯದ ಸಮಸ್ಯೆಯಲ್ಲಿ ಎಲ್ಲೊಂದು ಕಡೆ ಪರಿಹಾರಗಳು ದೊರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಅದರ ಜೊತೆಗೆ ಏನು ಮಾಡಬೇಕು, ಸ್ಟ್ರಿಕ್ಟ್ಲಿ ಡಾಕ್ಟರ್ನ ಭೇಟಿ ಮಾಡಲೇಬೇಕು. ಯಾಕಂದರೆ ಇದರಲ್ಲಿ ಸೂರ್ಯ ಚೆನ್ನಾಗಿದ್ದಾರೆ, ಡಾಕ್ಟರ್ನ ಭೇಟಿ ಮಾಡಿ ಆಲೋಪತಿ ಔಷಧಿಯನ್ನು ಮಾಡಿಮ್ಮ, ಖಂಡಿತ ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಬಂದೇ ಬರ್ತದಮ್ಮ. ನೀವು ಹೋಮಿಯೋಪತಿ ಕೂಡ ಹೋಗ್ಬೋದು ಅಂತ ಹೇಳಿ, ಯಾಕಂದರೆ ಬುಧ ಚೆನ್ನಾಗಿದ್ದಾನೆ, ಹೋಮಿಯೋಪತಿ ಕೂಡ ಹೋದರೆ ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಬಂದೇ ಬರ್ತದಮ್ಮ, ಒಳ್ಳೇದಾಗ್ಲಿತ್ತಾ? ಓಕೆನಾ? ಅಲ್ಲ ಸರ್, ಅವರದ್ದು ಎಷ್ಟರವರೆಗೆ ಮಾಡ್ಬೇಕು ಸರ್? ಅದು ಹೇಳು. ಇದು 1 ತಿಂಗಳು ಮಾಡಿಮ್ಮ, 1 ತಿಂಗಳು. ಓಕೆ, ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳಮ್ಮ ನಿಮಗೆ. ಇನ್ನೂ ಒಂದು ವಿಚಾರ ಉಂಟಿದ್ರಲ್ಲಿ, ಈ ಜಾತಕ ಚೆನ್ನಾಗಿಲ್ಲ, ಈಗ ಜಾತಕ ಸರಿ ಇಲ್ಲ ಅಥವಾ ಲಗ್ನ ಆಚೆ ಹೆಚ್ಚಾಗಿದೆ ಅಂದರೆ ಪ್ರಿಡಿಕ್ಷನ್ ಎಲ್ಲ ರಾಂಗ್ ಆಗುತ್ತೆ. ನಾನು ಕೂಡ ಏನು ಮಾಡುವ ಹಾಗಿಲ್ಲ ಅಲ್ವಾ? ಜಾತಕ ಅದು ಸರಿಯಾಗಿ ಇನ್ಫಾರ್ಮೇಷನ್ ಬೇಕು, ಇದು ಬೇಡ ಅಂತ ಇಲ್ಲ. ಓಕೆ, ರೈಟಾ? ಬಂದ್ಬೇಡ. ಸೊ ಈ ರೀತಿಯಾಗಿ ಅಲ್ವಾ, ಏನಾದರೂ ಮನೆಯಲ್ಲಿ ಯಾರಿಗೋ ಕಾಲು ನೋವಿನ ಸಮಸ್ಯೆ ಬಂತು ಅಂತಾದರೆ ಡೆಫಿನೆಟಾಗಿ ಎನಿಸು ನೋಡಿ, ಮನೆಯಲ್ಲಿ ಯಾವುದೇ ಒಂದು ಘಟನೆ ಘಟಿಸಿದ್ರು ಕೂಡ ಅದರಲ್ಲಿ ಏನೋ ಒಂದು ಇಂಡಿಕೇಷನ್ ಇರ್ತದೆ, ಮನೆಯಲ್ಲಿ ಯಾವುದೋ ಒಂದು ಇಂಡಿಕೇಷನ್ ಇರ್ತದೆ ಮನೆಯಲ್ಲಿ, ಅದರ ಬಗ್ಗೆ ನೋಡ್ಕೊಳ್ಬೇಕು ಅಲ್ವಾ. ಮಕ್ಕಳಿಗೆ ತುಂಬ ಜ್ವರ ಬಂದುಬಿಡ್ತು, ಮಕ್ಕಳಿಗೆ ಜ್ವರ ಬಂದು ಅವರಿಗೆ ಹಾಸ್ಪಿಟಲೈಸ್ ಆಗಿಬಿಟ್ಟು ತುಂಬ ತೊಂದರೆ ಕ್ರಿಯೇಟ್ ಆಗ್ತಾನೆ ಅಂತಂದರೆ ನಿಮಗೆ ಬಿಸ್ನೆಸ್ಸಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತೆ ಅಂತ. ಆ ಮನೆಯಲ್ಲಿ ಯಾರಿಗಾದರೂ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರಿಗೆ ತೊಂದರೆ ಕ್ರಿಯೇಟ್ ಆಗುತ್ತೆ ಅಥವಾ ಕಮ್ಯುನಿಕೇಷನ್ ಲೆವೆಲಲ್ಲಿ ಅಲ್ಲಿ ಜಗಳ ಆಗುತ್ತೆ ಅಂತ ಇಂಡಿಕೇಷನ್ ಅದು. ಅದಕ್ಕೋಸ್ಕರ ಅದನ್ನು ಕೂಡ ಅದು ಇಂಡಿಕೇಷನ್ ಅದು, ನಿಮಗೆ ಭಗವಂತ ಕೊಡ್ತಾ ಇದ್ದಾನೆ, ಭಗವಂತ ಇಂಡಿಕೇಷನ್ ಕೊಟ್ಟು ನೋಡಿ ಇದು ಪ್ರಾಬ್ಲಮ್ ಆಗ್ತಾ ಉಂಟು, ನಿಮಗೆ ಜಾಗ್ರತೆ ಮಾಡಿದ್ರೆ ಆ ಮಗುವನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊ ಅಂತ, ಮಗುವನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಸರಿಯಾದ ರೀತಿ ಟ್ರೀಟ್ ಮಾಡಿಕೊಂಡ್ರೆ ಖಂಡಿತ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬರಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿದೆ. ನೆನ್ಪಿಟ್ಕೊಳ್ಬೇಕು ಇದನ್ನು, ಓಕೆನಾ? ಸೊ ಈ ರೀತಿಯಾಗಿ ನಾವು ಮನೆಯಲ್ಲಿ ಏನೇ ಒಂದು ಘಟನೆ ಘಟಿಸಿದ್ರು ಕೂಡ ಅದರ ಹಿಂದೆ ಏನಾದರೂ ಲಾಜಿಕ್ ಇದ್ದೇ ಇರ್ತದೆ. ಭಗವಂತ ಯಾವುದೇ ಒಂದು ವಿಚಾರದಲ್ಲಿ ಆತ ಏನು ಮಾಡಿರ್ತಾನೆ, ನಿಮಗೊಂದು
ರೀತಿಯಾಗಿ ಆಗುತ್ತೆ, ಈ ರೀತಿಯಾಗಿ ಆಗುತ್ತೆ, ಜಾಗ್ರತೆ ಮಾಡು ಜಾಗ್ರತೆ ಮಾಡು ಅಂತ ಅಲ್ವಾ. ಅದೇ ರೀತಿ ಮನೆಯಲ್ಲಿ ಯಾರಿಗೆಲ್ಲ ಕಾಲು ನೋವು ಉಂಟು ಡೆಫಿನೆಟ್ ಆಗಿ ಅದು ಇಂಡಿಕೇಶನ್ ಇರ್ತದೆ. ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳು, ಲಾಭಕ್ಕೆ ಸಂಬಂಧಪಟ್ಟ ತೊಂದರೆಗಳು ಅಥವಾ ಎಲ್ಲೊಂದು ಕಡೆ ಆರೋಗ್ಯಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನು ನಿಮಗೆ ಕ್ರಿಯೇಟ್ ಮಾಡ್ತಾರಂತ ಇಂಡಿಕೇಶನ್ ಅಲ್ವಾ. ಇಲ್ಲಿ ವಿಶೇಷವಾಗಿ ನಾವು ಎಣಿಸ್ಕೊಳ್ಬೇಕಾದ್ರೆ ಇನ್ನೂ ಹೇಳಬೇಕಾದ್ರೆ ನಿಮಗೆ ಜಾತಕದಲ್ಲಿ ನಾಲ್ಕನೇ ಮನೆ ಬಂದು ತಾಯಿ ಸ್ಥಾನ, ಓಕೆ, ನಾಲ್ಕನೇ ಮನೆ ಬಂದು ತಾಯಿ ಸ್ಥಾನ. ಅದೇ ರೀತಿ ಪಾದ ಅಂದರೆ ಯಾವುದು, ಪಾದ ಅಂದರೆ ನಾಲ್ಕನೇ ಮನೆಗೆ ಹನ್ನೆರಡನೇ ಮನೆ ಅಂದರೆ ತಾಯಿಯ ಪಾದ ನೋಯ್ತಾ ಉಂಟು ಅಂದರೆ ಅದು ಹನ್ನೆರಡನೇ ಮನೆ. ಹನ್ನೆರಡು ಮನೆ ಅಂದರೆ ನಿಮ್ಮ ಲಗ್ನಕ್ಕೆ ಅದು ಮೂರನೇ ಮನೆ, ಓಕೆ, ನಿಮ್ಮ ಲಗ್ನಕ್ಕೆ ಅದು ಮೂರನೇ ಮನೆ. ಮೂರನೇ ಮನೆ ಅಂದರೆ ಕಮ್ಯುನಿಕೇಷನ್, ಅಂದರೆ ಕಮ್ಯುನಿಕೇಷನಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದರೆ ನೀವು ಯಾರ ಹತ್ರ ಮಾತಾಡ್ತೀರಾ ಅದು ಒಳ್ಳೆ ರೀತಿಯಲ್ಲಿ ಇರುವುದಿಲ್ಲ ಅಥವಾ ನಿನ್ನ ಮಾತು ಯಾರಿಗೂ ಕೂಡ ಅಷ್ಟು ಸ್ಪಷ್ಟವಾಗಿ ನಾಟ್ತಾ ಇಲ್ಲ, ಅದರಲ್ಲಿ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಅಂತ ಇಂಡಿಕೇಶನ್ ಬರ್ತಾ ಉಂಟು. ಯಾಕೆ ತಾಯಿಯ ಕಾಲು ನೋವು, ತಾಯಿಗೆ ಕಾಲು ನೋವಾಗಿದೆ ನೋಡಿ, ನಾನು ಹೇಳ್ತಾ ಇದ್ದೀನಿ ತಾಯಿಗೆ ಕಾಲು ನೋವಾಗಿದೆ, ಅದರಲ್ಲಿ ಕೂಡ ಪಾದ ನೋಯ್ತಾ ಉಂಟು ಅಥವಾ ಪಾದ ಉರಿತಾ ಉಂಟು ಅವರಿಗೆ. ಹಾಗಾದರೆ ಪಾದ ಉರಿತಾ ಉಂಟು, ಇದರ ಅರ್ಥ ಏನು ಅಂದರೆ ನಿಮ್ಮ ಮೂರನೇ ಮನೆ ಉರಿತಾ ಉಂಟು. ನಿಮ್ಮ ಮೂರನೇ ಮನೆ ಅಂದ್ರೇನು, ನಾಲ್ಕನೇ ಮನೆಗೆ ಅದು ಹನ್ನೆರಡನೇ ಮನೆ, ತಾಯಿಯ ಪಾದ ರೈಟಾಗಿ ಗೊತ್ತಾಗದ ಭಾವತ್ ಭಾವಂ, ತಾಯಿಯ ಪಾದ ಪಾದ ಉರಿತಾ ಉಂಟು. ಹಾಗಾದರೆ ಏನಾಗುತ್ತೆ, ನಿನ್ನ ಮಾತಿನಲ್ಲಿ ಉರಿ ಇದೆ, ನಿನ್ನ ಮಾತಿನ ಉರಿ ಉಂಟು, ನಿನಗೆ ನಿನ್ನ ಮಾತಿನಿಂದ ಯಾರಿಗೂ ಬೇಸರ ಆಗುತ್ತೆ, ನೀನು ಅದರ ಮಾತಾಡಲಿಕ್ಕೆ ಹೋಗಬಾರ್ದು, ನೀನು ಸುಮ್ಮನೆ ಇರಬೇಕಾಗುತ್ತೆ ಅಥವಾ ನಿನ್ನ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ನೀನು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ, ಸೊನ್ನೆ ಬಿಟ್ಕೋ ಅಂತದ್ದು ಇಂಡಿಕೇಶನ್ ಅದು. ಈಗ ತಾಯಿಯ ಒಂದು ಆ ಒಂದು ಜ್ವಲನ ಪರಿಸ್ಥಿತಿ ಅಂದರೆ ಅದು ಉರಿಯುವ ಪರಿಸ್ಥಿತಿಯನ್ನು ಕಡಿಮೆ ಮಾಡಿದರೆ ನಿಮ್ಮ ಕಮ್ಯುನಿಕೇಷನ್ ಕೂಡ ಚೆನ್ನಾಗಿರ್ತದೆ, ನೀವು ಚೆನ್ನಾಗಿರ್ತೀರಾ, ನಿಮ್ಮ ಮೂರನೇ ಮನೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ತುಂಬ ಚೆನ್ನಾಗಿದ್ದಿರುವಂಥದ್ದು. ಅಥವಾ ಕೆಲವೊಮ್ಮೆ ಏನಾಗುತ್ತೆ, ಮನೆ ಚೇಂಜ್ ಮಾಡಬೇಕಂತ ಅನಿವಾರ್ಯ ಇದೆ, ಮನೆ ಚೇಂಜ್ ಮಾಡಲೇಬೇಕು, ಆ ಊರಿ ತಾಯಿಗೂ ಇರ್ತದೆ ನಾನು ಬೇರೆ ಮನೆಗೆ ಹೋಗಬೇಕು, ನಾನು ಬೇರೆ ಮನೆಗೆ ಹೋಗಬೇಕು, ನಾನು ಬೇರೆ ಮನೆಗೆ ಹೋಗಬೇಕು. ಈ ರೀತಿ ಇದ್ದಾಗ ಕೂಡ ಏನಾಗುತ್ತೆ, ಕಾಲು ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ, ಯಾಕಂದರೆ ನಿಮ್ಮ ಮೂರನೇ ಮನೆ ಆಕ್ಟಿವೇಟ್ ಆಗಿಬಿಡ್ತದೆ, ಅವರು ವ್ಯಯದಲ್ಲಿರ್ತಾರೆ ಅಂದರೆ ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗಬೇಕು, ಇಲ್ಲಿಂದ ಬೇರೆ ಕಡೆಗೆ ಹೋಗಿ ಪ್ರಯಾಣ ಮಾಡಲಿಕ್ಕೆ ನೋಡ್ತಾರೆ, ಇಲ್ಲಿಂದ ಬೇರೆ ಕಡೆಗೆ ಹೋಗಬೇಕು, ಇಲ್ಲಿಂದ ಸ್ವಂತ ಮನೆಗೆ ಹೋಗಬೇಕು, ನಾನು ಏನಾದರೂ ಮಾಡಿ, ಈ ರೀತಿಯಾಗಿ ಥಾಟ್ಸ್ ಇದ್ದಾಗ ಕೂಡ ಏನಾಗುತ್ತೆ ಮೂರನೇ ಮನೆ ಆಕ್ಟಿವೇಟ್ ಆಗಿಬಿಡ್ತದೆ. ಆಗ ಕೂಡ ನಿಮ್ಮ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟ ತೊಂದರೆ ಕ್ರಿಯೇಟ್ ಆಗುತ್ತೆ, ಅವರ ಪಾದಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಕ್ರಿಯೇಟ್ ಆಗುತ್ತೆ. ಆಗ ಏನು ಮಾಡಬೇಕಾದ್ರೆ ಹೇಳಿಕೊಡ್ತೇನೆ. ಅದರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ, ಅವರಿಗೆ ಗಂಟು ನೋಯುತ್ತೆ, ಓಕೆ, ಕಾಲಿನ ಗಂಟು ನೋಯುತ್ತೆ. ಕಾಲಿನ ಗಂಟು ಅಂದ್ರೇನು, ನಮ್ಮ ಜಾತಕದ ಹತ್ತನೇ ಮನೆ. ಹಾಗಾದರೆ ಎಲ್ಲಿ ಬಂತದ್ದು ಹತ್ತನೇ ಮನೆ, ನಮ್ಮ ತಾಯಿಯಿಂದ ಹತ್ತನೇ ಮನೆ ಅಂದರೆ ತಾಯಿಯಿಂದ ಹತ್ತನೇ ಲಗ್ನ, ಲಗ್ನ ಅಂದರೆ ನೀವೇ. ಹಾಗಾದರೆ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂದರೆ ಇಂಡಿಕೇಶನ್, ಓಕೆ, ನಿಮ್ಮ ಆರೋಗ್ಯದಲ್ಲಿ ಎಲ್ಲೋ ಒಂದು ಕಡೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಥವಾ ನಿಮ್ಮಿಂದ ಯಾವುದೋ ತಪ್ಪು ನಡೀತಾ ಉಂಟು ಅದನ್ನು ಸರಿ ಮಾಡಿಕೊಳ್ಳಿ ಅಂತ, ಅದು ಇಂಡಿಕೇಶನ್. ಅದಕ್ಕೆ ತಾಯಿಯ ಗಂಟು ನೋಯ್ತಾ ಉಂಟು ಅಂತಂದರೆ ಡೆಫಿನೆಟಾಗಿ ಆ ಒಂದು ಸಮಸ್ಯೆ ಅಲ್ಲಿ ನಿರ್ಮಾಣ ಆಗುತ್ತೆ. ಗಂಟು ನೋಯ್ತಾ ಉಂಟು, ನೀವು ಕೂಡ ಸರಿ ಇರುವುದಿಲ್ಲ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ಸಮಸ್ಯೆ ಬರ್ತದೆ. ಆದ್ದರಿಂದ ತಾಯಿಯ ಗಂಟು ನೋವನ್ನು ನೀವು ಗುಣ ಮಾಡಬೇಕಂತ ಅನಿವಾರ್ಯತೆ ಖಂಡಿತ ಉಂಟು. ಇನ್ನು ಆ್ಯಂಕಲ್, ಅದು ನಮ್ಮ ಗಂಟಿನಿಂದ ಕೆಳಗಿರುವ ಪಾರ್ಟ್ ಏನುಂಟು, ಪಾದದಿಂದ ಮೇಲೆ ಗಂಟಿನ ಕೆಳಗಿರೋ ಪಾರ್ಟ್ ಏನುಂಟು ನೋಡಿ, ಆ ಪಾರ್ಟ್ಗೆ ಸಂಬಂಧಪಟ್ಟದಲ್ಲಿ ನೋವು ಬರ್ತಾ ಉಂಟು ಅಂದರೆ ಅದು ನೈಸರ್ಗಿಕ ಜನ್ಮಂಡಿ ಹನ್ನೊಂದನೇ ಮನೆ. ಇವರಿಗೆ ಹನ್ನೊಂದನೇ ಮನೆ ಅಂದರೆ ಯಾವುದು, ಇವರಿಗೆ ನಿಮ್ಮ ತಾಯಿಗೆ ಹನ್ನೊಂದನೇ ಮನೆ ಅಂದರೆ ನಿಮ್ಮ ಜಾತಕದ ಎರಡನೇ ಮನೆ, ಓಕೆ, ನಿಮ್ಮ ತಾಯಿಗೆ ಹನ್ನೊಂದನೇ ಮನೆ, ನಿಮ್ಮ ಜಾತಕದ ಎರಡನೇ ಮನೆ, ಲಗ್ನದಿಂದ ಎರಡನೇ ಮನೆ, ನಿಮ್ಮ ತಾಯಿಗೆ ಹನ್ನೊಂದನೇ ಮನೆ ಅಂದರೆ ಅವರಿಗೆ ಅಲ್ಲಿ ಗಂಟಿನಿಂದ ಕೆಳಗಿನ ಪಾರ್ಟ್ ಏನೋ ತುಂಬ ನೋಯ್ತಾ ಉಂಟು. ಹಾಗಾದರೆ ಏನಾಯಿತು, ನಿಮಗೆ ಎಲ್ಲೋ ಒಂದು ಕಡೆ ಹಣಕಾಸಿನ ವಿಚಾರದಲ್ಲಿ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಅಂತ ಅರ್ಥ. ನಿಮಗೆ ಹಣಕಾಸಿನ ವಿಚಾರ ತುಂಬ ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು, ಇದನ್ನು ನಿವಾರಣೆ ಮಾಡ್ಕೊಳ್ಳಿ ಅಂತ ಇಂಡಿಕೇಶನ್ ಕೊಡ್ತಾ ಉಂಟು. ಅದಕ್ಕೋಸ್ಕರ ಅವರ ಪಾದಕ್ಕೆ ಅವರ ಕಾಲಿಗೆ ಸಂಬಂಧಪಟ್ಟು ಟ್ರೀಟ್ ಮಾಡಬೇಕು, ನೀವು ಕೂಡ ನಿಮ್ಮನ್ನು ಸುಧಾರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆಗ ಎಲ್ಲ ವಿಚಾರದಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆ ಖಂಡಿತ ಉಂಟು ಅಂತ ಹೇಳಿದ್ದೇನೆ. ಇದಕ್ಕೆ ಒಳ್ಳೆ ರೆಮಿಡಿ ಏನಿರ್ತದೆ ಅಂದರೆ ಎಳ್ಳೆಣ್ಣೆ ಅನ್ನು ತೆಗೆದುಕೊಂಡು ತಾಯಿಯ ಕಾಲಿಗೆ ಹಚ್ಚಬೇಕು, ನಮ್ಮ ಕೈಯಿಂದ ಸ್ವತಃ ಮಗನ ಕೈಯಿಂದ ಅಥವಾ ಮಗಳ ಕೈಯಿಂದ ತಾಯಿಯ ಕಾಲಿಗೆ ಹಚ್ಚಬೇಕು. ಈಗ ಪ್ರಶ್ನೆ ಏನಂದ್ರೆ ಎಳ್ಳೆಣ್ಣೆ ಎಲ್ಲಿ ಸಿಗುತ್ತೆ ಅಲ್ವ, ರೈಟ, ಎಳ್ಳೆಣ್ಣೆ ಎಲ್ಲಿ ಸಿಗುತ್ತೆ ಗೊತ್ತಾ ನಿಮಗೆ? ಇಲ್ಲಿ ಜಿಂಜಿಲಿ ಆಯಿಲ್ ಅಂತ ಒಂದು 100 ರೂಪಾಯಿದು ಒಂದು ಬಾಟ್ಲಿ ಕೊಟ್ಟು ಬಿಡ್ತಾರೆ, ಶುದ್ಧ ಡೂಪ್ಲಿಕೇಟ್ ಅಲ್ವಾ. ಇನ್ನೊಂದು 150 ರೂಪಾಯಿಗೆ ಬರ್ತದೆ, ಅದು ಶುದ್ಧ ಡೂಪ್ಲಿಕೇಟ್. ಸರಿಯಾದ ನಿಮಗೆ ಎಳ್ಳೆಣ್ಣೆ ಬೇಕಾದರೆ 1 ಲೀಟರ್ ಎಳ್ಳೆಣ್ಣೆಗೆ ಒರಿಜಿನಲ್ಗೆ 400 ರೂಪಾಯಿ ಇದೆ, ಅದು ಮಿಲ್ಲಿನಿಂದೇ ತೊಗೊಳ್ಬೇಕು, ಬೇರೆ ಎಲ್ಲಿ ಕೂಡ ಸಿಗೋದಿಲ್ಲ ನಿಮಗೆ. ಒಂದು ವೇಳೆ ಅಂಥ ಎಳ್ಳೆಣ್ಣೆಯನ್ನು ತಂದು ನೀವೇನಾದರೂ ತಾಯಿಗೆ ಅದನ್ನು ಹಚ್ಚಿ ಮಾಲೀಶ್ ಮಾಡಿದ್ರೆ, ನಿಮ್ಮ ಕೈಯಿಂದ ಮಾಲೀಶ್ ಮಾಡಿದ್ರೆ, ನಿಮ್ಮ ಜಾತಕದ ಮೂರನೇ ಮನೆ, ನಿಮ್ಮ ಜಾತಕದ ಲಗ್ನ, ನಿಮ್ಮ ಜಾತಕದ ಧನಸ್ಥಾನ ಇಷ್ಟು ಕ್ಲೆನ್ಸಿಂಗ್ ಆಗುತ್ತೆ, ತುಂಬ ಚೆನ್ನಾಗಿ ಕ್ಲೆನ್ಸಿಂಗ್ ಆಗುತ್ತೆ. ನಾಲ್ಕನೇ ಮನೆ ತನ್ನಿಂದಾನೆ ಆಕ್ಟಿವೇಟ್ ಆಗುತ್ತೆ, ಮನೆ ಮಾಡುವಂಥ ಯೋಗ ಭಾಗ್ಯ ಸುಖದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ ತಾಯಿಯ ಸೇವೆಯನ್ನು ಈ ರೀತಿಯಾಗಿ ಮಾಡಿಕೊಂಡಾಗ. ಈಗ ಎಳ್ಳೆಣ್ಣೆಲ್ಲಿ ಸಿಗ್ತದೆ ಅದನ್ನೆಲ್ಲಾದರೂ ವಿಚಾರಿಸಿ ಅಂತ ಹೇಳಿದ್ರೆ, ಯಾಕಂದರೆ ನಾವು ಯಾವುದೇ ಎಣ್ಣೆನ ಉಪಯೋಗ ಅದರಲ್ಲಿ ಪೆಟ್ರೋಲಿಯಂ ಉತ್ಪನ್ನದ ಯಾವುದು ಆ ಒಂದು ಅದರಲ್ಲಿ ಬೇರ್ಪಟ್ಟಂಥ ಭಾಗ ಅಲ್ವಾ, ಅದರ ಒಂದು ಬೇರೆ ಯಾವುದು ಅದರಲ್ಲಿ ತ್ಯಾಜ್ಯ ಉಳಿದಂಥ ಭಾಗ, ಅದಕ್ಕೆ ಪ್ಯಾರಾಫಿನ್ ಅಂತ ಏನೋ ಕರೀತಾರೆ, ಅದನ್ನು ಮಿಕ್ಸ್ ಮಾಡಿರ್ತಾರೆ ಎಲ್ಲದರಲ್ಲೂ ಕೂಡ. ನಮ್ಮ ಹೊಟ್ಟೆಗೆ ಹಾಕಿರ್ತಾರೆ, ಆರೋಗ್ಯ ಇಲಾಖೆ ಏನು ಮಾಡ್ತದೆ ನನಗಂತೂ ಗೊತ್ತಿಲ್ಲ, ಇದಂತೂ ಕನ್ಫರ್ಮ್. ಓಕೆ, ಸೊ ಅದಕ್ಕೋಸ್ಕರ ನೋಡಿ, ಇಲ್ಲಿ ಇನ್ನೊಂದು ವಿಷಯ ಹೇಳ್ತೇನೆ. ಇಲ್ಲಿ ಏನಾಗುತ್ತೆ ಅಂದರೆ, ನಮಗೇನಾದರೂ ಈ ಶನಿ ದೋಷ ಉಂಟು, ನಮಗೆ ನಾವೇನು ಮಾಡ್ತೇವೆ, ಎಳ್ಳೆಣ್ಣೆಯನ್ನು ಈಶ್ವರನ ಟೆಂಪಲ್ಗೆ ಹೋಗಿ ಹಾಕಪ್ಪ, ಎಳ್ಳೆಣ್ಣೆಯನ್ನು ಆಂಜನೇಯನ ಟೆಂಪಲ್ಗೆ ಹಾಕಪ್ಪ ಅಂತ ಹೇಳ್ತೇವೆ. ಆ್ಯಕ್ಚುಲಿ ಅದನ್ನು ಎಳ್ಳೆಣ್ಣೆಯನ್ನು ಹಾಕಿದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕು, ಇದು 100% ಸಾಲ್ವ್ ಆಗಲೇಬೇಕು, ನೋ ಡೌಟ್ ಅಂತ ಹೇಳಿದ್ರೆ.
ಆಗುದಿಲ್ಲ. ಯಾಕೆ ಗೊತ್ತ? ಯಾಕಂದ್ರೆ ಎಳ್ಳೆಣ್ಣೆ ಎಲ್ಲಿ ಎಲ್ಲಿ ಉಂಟಂತ ತರ್ತೀರಾ ನೀವು? ಎಳ್ಳೆಣ್ಣೆ ಎಲ್ಲಿ ಉಂಟು? ನೀವು ತಗೊಂಡು ಹಾಕುದ ಯಾವುದು ತ್ಯಾಜ್ಯವನ್ನು ಹಾಕ್ತೀರಿ, ಯಾವುದು ಪ್ಯಾರಾಫಿನ್ನ ಏನೋ ಮಾಡಿ ಅವ್ರು ಕೊಟ್ಟಿರ್ತಾರೆ, ಸ್ವಲ್ಪ ಎಳ್ಳೆಣ್ಣೆನ ಅದಕ್ಕೆ ಮಿಕ್ಸ್ ಮಾಡಿರ್ತಾರೆ, ಇನ್ನು ಕಲರ್ ಏನೋ ಮಿಕ್ಸ್ ಮಾಡಿರ್ತಾರೆ, ಅದನ್ನು ತೆಗೆದುಕೊಂಡೋಗಿ ಹೀಗೆ ಮಾಡಿ ಹಾಕಿಬಿಡ್ತಾರೆ. ಎಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ? ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ. ಅದೇ ನೀವು ಒರಿಜಿನಲ್ ಅನ್ನು ತೆಗೆದುಕೊಂಡು ಹಾಕಿ. ಯಾವುದು ಎಳ್ಳೆಣ್ಣೆಯನ್ನು ಒರಿಜಿನಲ್ ಎಲ್ಲಿ ಸಿಗುತ್ತೆ, ಎಲ್ಲಾದರೂ ನಿಮಗೆ ಮಾಡಿಕೊಡುವವರಿದ್ದರೆ ಪುಣ್ಯವಂತರು, ಅವ್ರ ಹತ್ರ ತಗೊಳ್ಳಿ. 400 ರೂಪಾಯಿ ಒಂದು ಬಾಟಲ್ ಅಂದರೆ ಒಂದು ಲೀಟರ್ಗೆ 400 ರೂಪಾಯಿ ಇರುತ್ತೆ, ಅದನ್ನು ತೆಗೆದುಕೊಂಡು ಹಾಕಿ. ನಿಮ್ಮ ಪ್ರಾಬ್ಲಮ್ ಒಂದು ವಾರದಲ್ಲಿ ಸಾಲ್ವ್ ಆಗಿಲ್ಲ ಅಂದರೆ ಮತ್ತೆ ಹೇಳಿ, ಚಾನ್ಸೇ ಇಲ್ಲ. ಆಗಿಯೇ ಆಗುತ್ತೆ, ಇಲ್ಲಾಂದರೆ ಪ್ಯಾರಾಫಿನ್ ಅನ್ನು ಹೋಗಿ ಹಾಕಿದಾಗ ಏನಾಗುತ್ತೆ, ರಾಹು ಅನ್ನು ಹೋಗಿ ಆಗ್ತಾ ಇದ್ರೆ ಪ್ರಾಬ್ಲಮ್ ಮತ್ತೆ ಜಾಸ್ತಿ ಆಗ್ಬೋದೇ ಹೊರತು ಕಡಿಮೆ ಆಗುವುದಿಲ್ಲ. ಅದಕ್ಕಿಂತ ಸ್ವಲ್ಪ ಒಳ್ಳೆಯ ಎಳ್ಳೆಣ್ಣೆ ಯಾವುದು ಇರ್ತದೆ ನಿಮಗೆ ತಿಲಾಂಶ ಅಂತ ಬರ್ತದೆ, ಅದು ತಕ್ಕ ಮಟ್ಟಿಗೆ ಪರವಾಗಿಲ್ಲ, 150 ರೂಪಾಯಿ ತಗೊಳ್ತಾರೆ, ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಅದನ್ನು ಈಗಿನ ಕಾಲದಲ್ಲಿ ಉಪಯೋಗ ಮಾಡ್ಬೋದು, ಬೇರೆ ಯಾವುದನ್ನು ಉಪಯೋಗ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ. ಅದರ ಜೊತೆಗೆ ನೀವೇನು ಮಾಡಬೇಕು, ಯಾರಾದರೂ ಮಿಲ್ಲಲ್ಲಿ ತಯಾರಿಸುವವರಿದ್ದರೆ ಎಳ್ಳೆಣ್ಣೆನ ಒರಿಜಿನಲ್ ತೆಗೆದುಕೊಂಡು ಹೋಗಿ ಹಾಕಿದರೆ ನಿಮಗೆ ಅದು ಅತ್ಯುತ್ತಮ ರೀತಿ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗಿಬಿಡ್ತು. ಓಕೆನಾ? ರೈಟ್ ಆಗಿ ಗೊತ್ತಾಯ್ತು. ಸಿಂಪಲ್ ಥಿಂಗ್ಸ್ ಎಲ್ಲ ಇದೆಲ್ಲ, ಇದೆಲ್ಲ ನೆನ್ಪಿಟ್ಕೊಳ್ಬೇಕು. ಅದಕ್ಕೋಸ್ಕರ ತಾಯಿಯ ಕಾಲಿಗೆ ಏನಾದ್ರಂಥ ಒರಿಜಿನಲ್ ಆಗಿ ಇಂಥ ಎಣ್ಣೆಯನ್ನು ನೀವೇನು ಹಾಕಿದ ಅದು ಒಳ್ಳೆ ರೀತಿಯಲ್ಲಿ ನಿಮಗೆ ವರ್ಕ್ ಅಂತೂ ಆಗಿ ಆಗುತ್ತೆ. ಓಕೆನಾ? ಈಗ ಈ ಒಂದು ಕಲರ್ ಥೆರಪಿನ ಹೇಗಪ್ಪ ಮಾಡ್ಕೊಳ್ಬೇಕು ಹೇಳಿಕೊಡ್ತೇನೆ. ನನ್ನ ಪೆನ್ನು ಕೂಡ ವರ್ಕ್ ಆಗೋದಿಲ್ಲ ಮಾರ್ರೆ. ಓಕೆ, ಎಂತ ಮಾಡೋದು, ಇದು ನಿನ್ನೆ ತಂದದ್ದು ಕಲರ್ ಪೆನ್ನು, ವರ್ಕೇ ಆಗೋದಿಲ್ಲ. ಓಕೆ, ರೈಟಾ, ನೋಡೋಣ ಏನು ಬರುತ್ತೆ ಅಂತ. ಓಕೆ, ರೈಟ್, ಈಗ ಬಂತು. ಅದರಲ್ಲಿ ಇಂಕ್ ಹೊರಗೆ ಬರೋದಿಲ್ಲ. ಅದಕ್ಕೆ ಆ ಒಂದು ಅಂಗಡಿ ಯಜಮಾನನನ್ನು ನೆನಪು ಮಾಡಿಕೊಂಡೆ, ಇಂಕ್ ಈಗ ಹೊರಗೆ ಬಂತು. ಓಕೆ, ರೈಟಾ, ಇದೆ ನೋಡಿಕೊಳ್ಳಿ. ಇದರಲ್ಲಿ ನಿಮಗೆ ಬ್ಲ್ಯಾಕ್ ಆಗಿ ಕಾಣುತ್ತೆ. ಓಕೆನಾ? ನೋಡಿ, ಇಲ್ಲಿ ಈ ಸೈಡಲ್ಲಿ ಇದು ಬ್ಲ್ಯಾಕ್ ಆಗಿ ಕಾಣ್ತಾ ಉಂಟು. ಇಲ್ಲಿ ನೋಡಿಕೊಳ್ಳಿ, ಇದು ಓಕೆ ಹೀಗೆ. ಓಕೆ, ಇಲ್ಲಿ ಇಷ್ಟು ಪಾರ್ಟಲ್ಲಿ ಇಷ್ಟೊಂದು ತ್ರಿಕೋನ ಮಾಡಿಕೊಂಡು ಇಲ್ಲಿ ನೀವು ಗ್ರೀನ್ ಕಲರ್ನ ಹಚ್ಚಬೇಕು. ಆನಂತರ ಒಂದು ಡಾಟ್ ಇಲ್ಲಿ ಹಾಕ್ಕೊಳ್ಬೇಕು, ಒಂದು ಡಾಟ್ ಇಲ್ಲಿ ಹಾಕ್ಕೊಳ್ಬೇಕು, ನಿಮ್ಮ ತೋರು ಬೆರಳಿಗೆ. ಓಕೆನಾ? ನಿಮ್ಮ ಈ ತೋರು ಬೆರಳು, ಇದು ಎಡಗೈಯ ತೋರು ಬೆರಳು. ಅದೇ ರೀತಿ ಬಲಗೈಯ ತೋರು ಬೆರಳಿಗೆ ಕೂಡ ಇಲ್ಲಿ ಒಂದು ಗೆರೆಯನ್ನು ಎಳೆದು, ಇದೇ ರೀತಿ ಇಲ್ಲಿ ಕೂಡ ಒಂದು ಗೆರೆಯನ್ನು ಎಳೆದು ಇಲ್ಲಿ ಗ್ರೀನ್ ಕಲರ್ ಹಚ್ಚಿಕೊಳ್ಬೇಕು. ಮತ್ತು ಒಂದು ಡಾಟ್ ಇಲ್ಲಿ, ಒಂದು ಡಾಟ್ ಇಲ್ಲಿ ಹಚ್ಚಿಕೊಳ್ಬೇಕು. ನೀವು ಇದನ್ನು ಹಚ್ಚಿಕೊಂಡು ವಿದಿನ್ 4 ಅವರ್ಸಲ್ಲಿ ನಿಮ್ಮ ಯಾರಿಗೆ ಕಾಲಿಗೆ ತುಂಬ ಆ ಒಂದು ಉರಿ ಬರ್ತಾ ಉಂಟು ಅದು ಉರಿ ಗುಣ ಆಗುತ್ತೆ, 100% ಗುಣ ಆಗುತ್ತೆ. ಅಪ್ಪ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಅದರ ಜೊತೆಗೆ ನೋಡಿ, ನೆನ್ಪಿಟ್ಕೊಳ್ಳಿ, ಮೊನ್ನೆ ಹೇಳಿದೆ ಕಾಲು ನೋವಿದ್ರೆ 2 ನೆಲ್ಲಿಕಾಯಿ ಗಿಡಗಳನ್ನು ಇಟ್ಟು ಅದಕ್ಕೆ ಪೂಜೆ ಮಾಡಿ ಅಲ್ವಾ, ತುಂಬ ನೀರು ಎರೆದು ಅದನ್ನು ಪೋಷಿಸಿ ಅಂತ ಹೇಳಿದ್ದೀರಿ. ಸೊ ಇದನ್ನು ಮಾಡಿದಾಗ ಕೂಡ ಏನಾಗುತ್ತೆ, ನಿಮ್ಮ ಕಾಲಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಏನು ನಿಮ್ಮ ಕಾಲು ಉರಿ ಉಂಟು, ಅದುಂಟು ಇದುಂಟು, ಸೊ ಅದರ ವಿಚಾರದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಕಂಡು ಬರ್ತದೆ, ಏನಾದರೂ ಒಂದು ದಾರಿ ಕಂಡು ಬರ್ತದೆ. ಯಾರಾದರೂ ನಿಮಗೆ ಸಹಾಯ ಮಾಡ್ತಾರೆ, ಇಂಥಲ್ಲಿಗೆ ಹೋಗಿ ಅದು ಮಾಡಿ ಇದು ಮಾಡಿ ಏನಾದರೂ ಹೇಳ್ತಾರೆ, ಆ ಮೂಮೆಂಟಲ್ಲಿ ಕೂಡ ಏನಾಗುತ್ತೆ, ನಿಮಗೊಂದು ದಾರಿ ಕಂಡು ಬಂದು ಅವರ ಕಾಲು ನೋವು ಗುಣ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ನನ್ನ ತಾಯಿಗೆ ಕಾಲು ಉರಿ ತುಂಬ ಜಾಸ್ತಿ, ಏನು ಮಾಡೋಕ್ಕಾಗಲ್ಲ, ಏನೇನೋ ಮಾಡಿದೆ ನಾನು ಕಾಲು ಉರಿಗೆ ಬೇಕಾದಂತೆ, ಹೋಮಿಯೋಪತಿ ಆಯಿತು, ಆಲೋಪತಿ ಆಯಿತು, ಕೇರಳ ಆಯಿತು, ಅದು ಆಯಿತು, ಇದು ಆಯಿತು, ಮಾಲೀಸ್ ಆಯಿತು, ಎಲ್ಲ ಆಯಿತು, ಯಾವುದರಲ್ಲಿ ಕಾಲು ಉರಿ ಹೋಗಲೇ ಇಲ್ಲ. ಮತ್ತೆಂತ ಮಾಡಿದ್ದು, ನಮ್ಮ ಗುರುಗಳು ಹೇಳಿದಂತೆ 2 ನೆಲ್ಲಿಕಾಯಿ ಗಿಡಗಳನ್ನು ಮನೆಯಲ್ಲಿ ತಂದು ನೆಟ್ಟದ್ದು, ಅದಕ್ಕೆ ಪೂಜೆಯನ್ನು ಮಾಡಿದ್ದು. ವಿದಿನ್ 1 ವೀಕಲ್ಲಿ ಒಬ್ಬರು ಬಂದ್ರಪ್ಪ, ಮಹಾನುಭಾವ, ಕಲರ್ ಥೆರಪಿ ನನಗೂ ಗೊತ್ತು ಅವ್ರಿಗೂ ಗೊತ್ತು, ಅವ್ರು ಬಂದು ಇದನ್ನು ಹಚ್ಚಲಿಕ್ಕೆ ಹೇಳಿದರು. ನಾನು ಹಚ್ಚಿದೆ, 4 ಗಂಟೆಯಲ್ಲಿ ಕಾಲು ನೋವು ಉರಿ ಕಡಿಮೆ ಆಯಿತು, ಈಗ ಸರಿಯಾಗಿದ್ದಾರೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ನನಗೆ ಗೊತ್ತಾಯಿತು ಅದು ನೆಲ್ಲಿಕಾಯಿ ಮರದಿಂದಲೇ ಬಂದಂಥ ರೆಮಿಡಿ ಅಂತ. ಸೊ ಅದನ್ನು ನಿಮಗೆ ಹೇಳ್ತಾ ಇದ್ದೇನೆ, ಯಾಕಂದರೆ ತುಂಬ ಜನ ಇರ್ಬೋದು ಅಂತ, ಅವರು ನಿಮಗೆ ತುಂಬ ಉಪಕಾರ ಆಗುತ್ತೆ. ಸೊ ಅದಕ್ಕೋಸ್ ಹೇಳಿಕೊಟ್ಟಿದ್ದೇನೆ, ಅದನ್ನು ಪ್ರಯತ್ನ ಮಾಡಿ ನಿಮ್ಗೆ ಹಚ್ಚಿಕೊಳ್ಳಿಕ್ಕೆ ವಿದಿನ್ 4 ಅವರ್ಸಲ್ಲಿ ಕಾಲು ನೋವಿನ ಕಾಲು ನೋವಲ್ಲ ಕಾಲು ಉರಿ ಬರುವುದು ಕಡಿಮೆ ಅಂತೂ ಆಗಿ ಆಗುತ್ತೆ. ಓಕೆನಾ? ಮಾತಾಡಲಿಕ್ಕೆ ತುಂಬ ವಿಷಯ ಇದೆಯಪ್ಪ, ಸೊ ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತು ಮನೇಲಿರ್ತೀನಿ, ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳ್ತೇನೆ. ಆದರೆ ಈಗೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ, ನಮಸ್ತೆ.